ಈ ಬಾರಿ ಒಂದು ಟಫ್ ಫೈಟ್ ನಡೀತಾ ಇದೆ ನಮ್ಮ ರಾಜಕೀಯ ಹಿನ್ನೆಲೆ ಬಗ್ಗೆ ಅಂತ ಹೇಳ್ಬೋದು ಕ್ರೇಸು ನಮ್ಮ ಫ್ಯಾಷನ್ ಮೋದಿ ಅವರಿಗೆ ಒನ್ ಟು ಒನ್ ಎಂಥ ಒಂದು ದೊಡ್ಡ ಗುಡ್ಡ ಇದ್ರೂ ಕೂಡ ನಾವು ಸೈಡ್ ಸರಿಸ್ಬೋದು ಈ ಕ್ಷೇತ್ರದಲ್ಲಿ ಜನರು ಬದಲಾವಣೆ ಮಾಡೋಣ ಅಂತ ಹೇಳ್ತಿದ್ದಾರೆ ಹುಬ್ಳಿ ಧಾರವಾಡ ಕ್ಷೇತ್ರ ಅಂತಂದ್ರೆ ಇಲ್ಲಿ ಜಾತಿ ರಾಜಕೀಯ ವರ್ಕೌಟ್ ಆಗುತ್ತೆ ಕೇಸರಿ ಹಿಂದೂ ಧರ್ಮ ಬಿಜೆಪಿ ಇದೆ ಕೇಸರಿ ಸೀಮಿತ ಅನ್ನೋದು ಹೇಳ್ತಾರೆ ಓನ್ಲಿ ಕಾಂಗ್ರೆಸ್ ಮನ್ ಹಾಕ್ಲಿಕ್ಕೆ ಸಾಧ್ಯ ರಾಮನು ಕೂಡ ರಾಜಕೀಯಕ್ಕೆ ಆಲ್ರೆಡಿ ತಂದಾಗಿದೆ ರಾಮ್ ಓನ್ಲಿ ಫಾರ್ ನಾಟ್ ಬಿಜೆಪಿ ಪರ್ಪಸ್ ಜನರ ಪರವಾಗಿ ಜನರಿಗೋಸ್ಕರ ನಾವು ರಾಜಕೀಯ ಮಾಡ್ತಿದೀವಿ ನಿಮ್ಮ ಬೆನ್ನೆಲುವಾಗಿ ಈಗ ನಿಂತಿದೆ ಸತ್ತಷ್ಟು ನಾವು ಅವ್ರಿಗೆ ಪ್ರೀತಿಯಿಂದ ದಾದಾ ಅಂತ ಕರಿತೀವಿ ಶೌಚಾಲಯಗಳು ಇಲ್ದಷ್ಟು ಇನ್ನು ಹಿಂದೂಳಿತಿದೆ ಸರ್ ಅದೇ ಸರ್ ಅಲ್ಲಿ ಇದ್ದಂತ ರಾಜಕಾರಣಿಗಳು ಕೇಳ್ಬೇಕು ಸರ್ ನೀವು ನಿಮ್ಗ ಅನುಕೂಲನ ಲಿಂಗಾಲೇಶ್ವರ ಶ್ರೀಗಳಿಗ್ ಅನುಕೂಲನ ನಮಸ್ಕಾರ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಶಿವಪ್ರಸಾದ್ ಮಾಗ್ಡಿ ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಒಂದೊಂದು ಲೋಕಸಭಾ ಕ್ಷೇತ್ರದಲ್ಲೂ ಒಂದೊಂದು ರೀತಿಯಾದಂಥ ಒಂದು ಅಲೆ ಕೆಲವು ಅಭ್ಯರ್ಥಿ ಪರವಾದಂಥ ಅಲೆ ಇದ್ರೆ ಇನ್ನೊಂದು ಪಕ್ಷದ ಪರವಾದಂಥ ಅಲೆ ಇದೆ ಅದೇ ರೀತಿಯಾಗಿ ಬಿ ಜೆ ಪಿಯ ಭದ್ರ ಅಂತಲೇ ಗುರುತಿಸ್ಕೊಂಡಿರುವಂಥ ಧಾರವಾಡ ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಒಂದು ಟಫ್ ಫೈಟ್ ನಡೀತಾ ಇದೆ ಎರಡೂ ಪಕ್ಷಗಳಿಂದ ಈಗ ಆಲ್ರೆಡಿ ಜೋಶಿಯವರು ಇದ್ದಾರೆ ಕೇಂದ್ರ ಸಚಿವರಾಗಿ ಹಲವು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಆದರೆ ಈ ಬಾರಿ ಕಾಂಗ್ರೆಸ್ನಿಂದ ಯುವಕರಿಗೆ ಆದ್ಯತೆಯನ್ನು ನೀಡಲಾಗಿದೆ ವಿನೋದ್ ಅಸೂಟಿಯವರಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಅಂತ ಘೋಷಣೆ ಆದಾಗಿನಿಂದಲೂ ಕೂಡ ಒಂದು ಕಾಂಗ್ರೆಸ್ ಪರವಾದಂಥ ಅಲೆ ಜೊತೆಗೆ ಅಸೂಟಿಯವರ ಪರವಾದಂಥ ಒಂದು ಅಲೆ ಕೂಡ ಇದೆ ಅನ್ನುವಂಥ ಚರ್ಚೆಗಳು ಈಗ ಆಲ್ರೆಡಿ ಕ್ಷೇತ್ರದಲ್ಲಿ ಶುರುವಾಗಿದೆ ನಾವು ಫೀಲ್ಡ್ಗೆ ಹೋಗಿ ರಿಯಾಕ್ಷನ್ ತೆಗೆದುಕೊಂಡಾಗೂ ಕೂಡ ವಿನೋದ್ ಅಸೂಟಿಯವರ ಪರವಾಗಿ ಸಾಕಷ್ಟು ಒಂದು ಪಾಸಿಟಿವ್ ಕಮೆಂಟ್ಸ್ಗಳು ಬಂದಿತ್ತು ಸೊ ಈಗ ಖುದ್ದು ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ವಿನೋದ್ ಅಸೂಟಿಯವರೇ ನಮ್ಮ ಜೊತೆಗಿದ್ದಾರೆ ಮಾತಾಡ್ಸ್ತಾ ಹೋಗೋಣ ಸರ್ ಈಗ ಆಲ್ರೆಡಿ ಸಾಕಷ್ಟು ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಹೋದಂಥ ಕಡೆಯೆಲ್ಲ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಸಿಗ್ತಿದೆ ಸರ್ ಇವಾಗ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರೇ ಮುಖಂಡರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿ ಆದಂಥ ಸನ್ಮಾನ ಶ್ರೀ ಸಂತೋಷ್ ಲಾಡ್ ಸಾಹೇಬರು ವಿನಯಣ್ಣ ಅವರು ಪ್ರಸಾದ್ ಅಬ್ಬೆಯವರು ಎನ್ ಎಚ್ ಕೋಣ ರೆಡ್ಡಿಯವರು ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಮತ್ತು ಸಲಹೆ ಮೇರೆಗೆ ಕಾಂಗ್ರೆಸ್ ಪಕ್ಷ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಆ ಅವಕಾಶನ ಸದುಪಯೋಗಿಸಿ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಜಡ್ ಪಿ ವೈಸ್ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ಕ್ಯಾನ್ವಾಸನ್ನು ಚಾಲೂ ಮಾಡಿದ್ದೀವಿ ಮತ್ತು ಸಿಟಿ ಲೆವೆಲ್ ಕೂಡ ಪ್ರತಿ ವಾರ್ಡ್ ವೈಸು ಬ್ಲಾಕ್ ವೈಸ್ ಕೂಡ ನಮ್ಮ ಕ್ಯಾನ್ವಸನ್ನು ಚಲೋ ಮಾಡಿದ್ದೀವಿ ಭಾರಿ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಈ ಒಂದು ಕ್ಷೇತ್ರದಲ್ಲಿ ಜನರು ಈಗಾಗಲೇ ಒಂದು ತೀರ್ಮಾನ ಕೂಡ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಲ ನಾವು ಕಾಂಗ್ರೆಸ್ ಪಕ್ಷದ ಒಂದು ಬಹುಟಾನ ಹಾರಿಸ್ತೀವಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ ಅಂತೇಳಿ ಕೂಡ ಈಗಾಗಲೇ ಜನರೊಂದು ತೀರ್ಮಾನ ತಗೊಂಡರೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಓಕೆ ಸರ್ ವಿನೋದ್ ಹಸುಟಿಯವ್ರ ಮೇಲೆ ನಿಮ್ಮ ಮುಖಂಡರು ತುಂಬ ವಿಶ್ವಾಸ ಇಟ್ಟಿದ್ದಾರೆ ಯಾಕೆ ಅಂತಂದರೆ ಈಗ ಸಾಕಷ್ಟು ಜನ ಸೀನಿಯರ್ಸ್ಗಳೇ ಟಿಕೆಟ್ಗೆ ಟ್ರೈ ಮಾಡರು ಈ ಸಲ ಟಿಕೆಟ್ ಆಗಲಿಲ್ಲ ಆದರೆ ಹಸುಟಿಯವ್ರು ಎಲ್ಲೂ ಕೂಡ ಟಿಕೆಟ್ಗೆ ಟ್ರೈ ಮಾಡಿದಂಥದ್ದು ಲಾಬಿ ನಡೆಸಿದ್ದು ಯಾವುದೂ ಕೂಡ ಮಾಡಲಿಲ್ಲ ಆದರೂ ಕೂಡ ಪಕ್ಷದ ಮುಖಂಡರು ತಮ್ಮ ಮೇಲೆ ಭರವಸೆಯನ್ನು ಇಟ್ಟು ತಮ್ಮ ಹೆಸರನ್ನು ಶಿಫಾರಸು ಮಾಡಿದ್ರು ತಮಗೆ ಟಿಕೆಟ್ ಕೊಡಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ಬೋದು ಸಿದ್ದರಾಮಯ್ಯವರಾಗಿರ್ಬೋದು ಹಿರಿಯ ನಾಯಕರು ಯಶಸ್ವಿಯಾಗಿದ್ದಾರೆ ಏನು ಇಷ್ಟೊಂದು ಭರವಸೆ ಹಸುಟಿಯವ್ರ ಮೇಲೆ ಸರ್ ಇಲ್ಲ ಆ ಥರ ಏನು ಅನುಕಿತ ಮುಂಚೆ ನಾನು ಕೂಡ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಇಚ್ಛಾಶಕ್ತಿ ಹೊಂದಿದ್ದೆ ಸ್ವಲ್ಪ ದಿವಸ ಆದಮೇಲೆ ಈ ಸ್ಕೂಟ್ನಿ ಸ್ಕ್ರೀನಿಂಗ್ ಟೈಮ್ನಲ್ಲಿ ಕೂಡ ಸ ಹೈಕಮಾಂಡ್ದವರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಒಂದು ಸಲಹೆನು ಕೇಳಿದ್ರೆ ಇಲ್ಲ ಚುನಾವಣೆಯಲ್ಲಿ ನಿಂತಿರ್ತೀಯ ನೀನು ರೆಡಿ ಇದೆಯಾ ಅಂತ ಆಯ್ತು ಸರ್ ಪಕ್ಷ ಹಂಡ್ರೆಡ್ ಪರ್ಸೆಂಟ್ ನನಗೆ ಬ್ಲೆಸಿಂಗ್ ಮಾಡಿ ತಾವೊ ಒಂದು ಅವಕಾಶ ಮಾಡಿಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಎಫರ್ಟ್ಸ್ ಹಾಕ್ತೀನಿ ಸರ್ ಮತ್ತೆಲ್ಲ ಜಿಲ್ಲಾ ಸಮ್ಮುಖ ಎಲ್ಲ ಲೀಡ್ರಸ್ ಒಂದು ಸಮ್ಮುಖದಲ್ಲಿ ಈ ಒಂದು ಚುನಾವಣೆ ನಾವು ಎದುರಿಸ್ತೀವಿ ಅಂತೇನು ಕೂಡ ಅಲ್ಲಿ ಹೈಕಮಾಂಡ್ ಮುಂದೆ ಹೇಳಿದ್ದೆ ಓಕೆ ಸರ್ ಈಗ ನಾ ಎರಡು ಸಾವಿರದ ಹದಿನೆಂಟರಲ್ಲಿ ತಾವು ಎಮ್ ಎಲ್ ಎಲೆಕ್ಷನ್ಗೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ ಸೊ ಆ ಒಂದು ಚುನಾವಣೆಗೂ ಈ ಒಂದು ಚುನಾವಣೆಗೂ ಎಷ್ಟು ವ್ಯತ್ಯಾಸಗಳಿದೆ ಸರ್ ಫಸ್ಟ್ ಟೈಮ್ ಎಂ ಪಿ ನಿಂತಿರೋಂಥದ್ದು ಟೂ ತೌಸಂಡ್ ಏಯ್ಟೀನಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ನನಗೊಂದು ಅವಾಗಿನ ಟೈಮ್ನಲ್ಲಿ ನವಲು ವಿಧಾನಸಭಾ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಟ್ಟು ಸುಮಾರು ಅಲ್ಲಿ ಜನರು ನನಗೆ ರಾಜಕೀಯ ಜೀವನ ಕೊಟ್ಟಿದ್ದೆ ನಮ್ಮ ನವಲ್ಗು ಕ್ಷೇತ್ರ ನಮ್ಮ ನವಲಗುನ ಕ್ಷೇತ್ರ ಜನರು ಸುಮಾರು ಆವಾಗೇನು ಟೈಮ್ನಲ್ಲೇ ನಲ್ವತ್ತು ಸಾವಿರ ಓಟಿಂಗ್ ನಿಯರ್ಲಿ ನಾವು ನಲ್ವತ್ತು ಸಾವಿರ ಓಟಿಂಗ್ ಹಾಕೋ ಮುಖಾಂತರ ಆಶೀರ್ವಾದ ಮಾಡಿದರು ಆದರೂ ಸೋತೆ ಅಂಥೇಳಿ ನಾನು ಕೂಡ ಏನು ಹೆದರಲಿಲ್ಲ ಆದರೆ ಜನರು ಎಲ್ಲರೂ ಒಂದು ಧೈರ್ಯ ತುಂಬಿದ್ರು ನಮ್ಮ ಕಾರ್ಯಕರ್ತರಲ್ಲಿದ್ದಂಥ ಇದ್ದಂಥ ನಾಯಕರೆಲ್ಲ ಧೈರ್ಯ ತುಂಬಿ ಒಳ್ಳೆ ತಿರ್ಗ ನಾವು ಪಕ್ಷದ ಒಂದು ಸಂಘಟನೆ ಮಾಡಿದ್ದು ಒಳ್ಳೆ ತಿರ್ಗಿ ಒಂದು ಸೇವೆ ಮಾಡಿದ್ದು ಅವ್ರ ಕಷ್ಟ ಸುಖ ಕೇಳೋದ್ರಲ್ಲೇ ಬಹಳ ಪ್ರಮುಖ ಮಾತು ಯಾಕಂದರೆ ಈ ಒಂದು ರಾಜಕಾರಣಿ ಮಾಡ್ತೀವಿ ಅಂತಂದರೆ ಪೊಲಿಟಿಕಲ್ ಲೈಫ್ನಲ್ಲಿ ನಾವು ವೈಯಕ್ತಿಕವಾಗಿ ಏನೂ ಇರೋದಿಲ್ಲ ವಿ ಆರ್ ಫಾಲೋ ಆಲ್ ಫಾರ್ ಪಬ್ಲಿಕ್ ಪಬ್ಲಿಕ್ ರಿಯಾಕ್ಷನ್ಸು ಪಬ್ಲಿಕ್ಕದ ಕಷ್ಟ ಸುಖದಲ್ಲಿ ನಾವು ಭಾಗಿಯಾದರೆ ಹಂಡ್ರೆಡ್ ಪರ್ಸೆಂಟ್ ಜನರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಟಿಕೆಟ್ನ ತ್ಯಾಗ ಮಾಡಿದ್ರೆ ಅದರ ಜೊತೆಗೆ ನಿಮ್ಮ ಕ್ಯಾಂಡಿಡೇಟ್ನಾಗ ಗೆಲ್ಸ್ಕೊಂಬರುವಂಥ ನಿಟ್ಟಿನಲ್ಲೂ ಕೂಡ ಪರಿಶ್ರಮ ಹಾಕಿದ್ರ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಯಿತಾ ಸರ್ ನಿಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಕಾಂಗ್ರೆಸ್ ಪಕ್ಷ ಟು ತೌಸಂಡ್ ಏಯ್ಟೀನಲ್ಲಿಗೊಂದು ಅವಕಾಶವನ್ನು ಕೊಟ್ಟಿತ್ತು ನಾನು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣವೇ ನಮ್ಮ ನಮ್ಮ ಪಕ್ಷ ನಮ್ಮ ನಾಯಕರು ಅಂತೇಳಿ ನಾನು ಭಾಳ ಹೆಮ್ಮೆ ಅಂದ್ರೆ ಹೇಳ್ತೀನಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಏನೋ ಒಂದು ನನಗೊಂದು ಅಚ್ಚಲ ನನಗೊಂದು ಹುಚ್ಚು ಕಾಂಗ್ರೆಸ್ ಪಕ್ಷ ಅಂದರೆ ಅದೊಂದು ನನಗೊಂದು ನಮ್ಮ ತಾಯಿ ಸಮಾನದಲ್ಲಿ ನನ್ನ ಪಕ್ಷನ ಗುರ್ತಿಸ್ತೀನಿ ನಾನು ಕಾಣ್ತೀನಿ ಸುಮಾರು ನಾಲ್ಕ್ ಬೇರೆ ನಾವು ಅಲ್ಲೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷನ ಕಳ್ಕೊಂಡಿದ್ದು ಇನ್ನು ಈ ಒಂದು ಸಲ ಕಾಂಗ್ರೆಸ್ ಪಕ್ಷದ ಒಂದು ಬಹುಟು ಹಾರಿಸ್ಬೇಕು ನಮ್ಮ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ಬೇಕು ಅನ್ನೋದೊಂದು ಛಲ ಮತ್ತು ಹಠ ಬಾಳಿತ್ತು ಆ ಉದ್ದೇಶದಿಂದ ಎನ್ ಎಚ್ ಕೋಣ್ರೆಡ್ಡಿ ಅವರು ಜೆ ಡಿ ಎಸ್ ಇಂದ್ರೆ ಬಂದರೂ ಕೂಡ ಅವ್ರಿಗೆ ಪೈಕಮಾಂಡದವ್ರು ಇಲ್ಲ ಕೋಣ್ರೆಡ್ಡಿ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಮುಂದೆ ನಿನ್ನ ಅಕ್ಕ ಇಡ್ತೀವಿ ಪಾರ್ಟಿ ಕೈ ಬಿಡೋಂಗಿಲ್ಲ ಅಂದಾಗ ಪಕ್ಷದ ನಾಯಕರ ಮೇಲೆ ಹಿರಿಯ ಮುಖಂಡರ ಮೇಲೆ ಎಲ್ಲ ಒಂದು ಭರವಸನ್ನು ಮಾಡಿ ಸುಮಾರು ಇಪ್ಪತ್ತೆರಡು ಸಾವಿರ ಲೀಡ್ ಮುಖಾಂತರ ಅಲ್ಲಿ ಕ್ಷೇತ್ರದ ಜನರು ಆಶೀರ್ವಾದ ಮಾಡಿದ್ರು ಅವರು ಬೆನ್ನೆಲ್ಬಾಗಿ ನಿಂತು ನಾನು ಕೂಡ ಒಂದು ಚುನಾವಣೆ ಪ್ರಚ ಪ್ರಚಾರದಲ್ಲಿ ಭಾಗಿಯಾಗಿದ್ದೆ ಓಕೆ ಸರ್ ಈಗ ಚುನಾವಣೆಗೆ ನೀವು ಪ್ರಚಾರಕ್ಕೆ ಹೋಗ್ತೀರಾ ಅಂತಂದ್ರೆ ಅಭ್ಯರ್ಥಿಯಾಗಿ ಒಂದಷ್ಟು ವಿಚಾರಗಳನ್ನ ಜನರ ಮುಂದೆ ತೆಗೆದುಕೊಂಡು ಹೋಗಬೇಕು ಅಸೂಟಿ ಅವರು ಯಾವೊಂದು ವಿಚಾರನ ತೆಗೆದುಕೊಂಡು ಹೋಗಿದ್ದೀರಾ ಸರ್ ಇವಾಗ ನಮ್ಮ ಕ್ಷೇತ್ರದಲ್ಲಿ ಮತ್ತು ಏನು ನಮ್ಮ ರಾಜ್ಯ ಸರ್ಕಾರ ಚುನಾವಣೆ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ನಮ್ಮ ಪಕ್ಷದವರು ಆಶ್ವಾಸನ ಕೊಟ್ಟಿದ್ದು ಐದು ಗ್ಯಾರಂಟಿಗಳ ಬಗ್ಗೆ ಐದು ಗ್ಯಾರಂಟಿಗಳ ಬಗ್ಗೆ ಅವಾಗಿನ ಟೈಮ್ನಾಗ ನಾವು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಕೊಟ್ಟಿದ್ದು ಕೇವಲ ಬರೀ ಒಂದು ಹತ್ತೇ ಹತ್ತು ತಿಂಗಳಲ್ಲಿ ನಮ್ಮ ರಾಜ್ಯದ ಜನತೆಗೆ ಐದು ಗ್ಯಾರಂಟಿಗಳನ್ನು ಪೂರಾ ಮಾಡಿ ಜನರ ಒಂದು ವಿಶ್ವಾಸನ ಈ ಟೈಮ್ನಲ್ಲಿ ನಾವು ಗಳಿಸ್ಕೊಂಡಿದ್ವಿ ಅದು ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗ್ತೈತೆ ಅಂತ ಹೇಳಿ ನನ್ನ ಆತ್ಮವಿಶ್ವಾಸ ಹೇಳ್ತಿದ್ದೆ ಯಾಕಂದರೆ ಜನರ ಒಂದು ಕಷ್ಟದಲ್ಲಿ ನಾವು ಯಾವಾಗ ಭಾಗಿಯಾಗ್ತೀವೋ ಅವಾಗ ಮಾತ್ರ ಜನರು ನಮಗೊಂದು ಆಶೀರ್ವಾದ ಮಾಡ್ತಾರೆ ಅನ್ನೋದು ನನ್ನ ಒಂದು ಮನೋಭಾವನೆ ಏನು ಈ ಒಂದು ಬಿ ಜೆ ಪಿ ಸರ್ಕಾರ ಬೆಲೆ ಏರಿಕೆ ಸುಮಾರು ಪೆಟ್ರೋಲ್ ಡೀಸೆಲ್ ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ರ ಇದ್ದಾಗ ಟೂ ತೌಸಂಡ್ ಫೋರ್ಟೀನಲ್ಲಿ ಫಿಫ್ಟಿ ಟು ಫಿಫ್ಟಿ ಫೈವ್ ರುಪೀಸ್ ಪರ್ ಲೀಟ್ರ್ ಸಿಕ್ತಿತ್ತು ಪೆಟ್ರೋಲ್ ಡೀಸೆಲ್ ಇವಾಗ ಹೋಗ್ಬಿಟ್ಟಿದೆ ಹಂಡ್ರೆಡ್ ಕ್ರಾಸ್ ಆಗಿಬಿಟ್ಟಿದೆ ಫಾರ್ ಎಕ್ಸಾಂಪಲ್ ಮತ್ತು ಅದರ ರೀತಿ ನೋಡಿದರೆ ಒಳ್ಳೆ ನಮ್ಮದು ನಿಮ್ಮದು ಅಡುಗೆ ಎಣ್ಣೆ ಬೆಲೆ ಇರ್ಬೋದು ನೈಂಟಿ ರುಪೀಸ್ ಸಿಕ್ತಿತ್ತು ಪರ್ ಲೀಟ್ರ್ ಇವಾಗೆಲ್ಲ ಟೂ ಹಂಡ್ರೆಡ್ ಕ್ರಾಸ್ ಆಗಿದೆ ಮತ್ತು ತಿರ್ಗಿ ಎಲ್ಲ ಕಡೆ ನೋಡಿದ್ರು ನೀವು ಬೆಲೆ ಏರಿಕೆ ಎಲ್ಲಿ ನೋಡಿದರೂ ಬೆಲೆ ಏರಿಕೆ ಕಾಣ್ತೀವಿ ಇಂಥದ್ನೆಲ್ಲ ತಡೆಗಟ್ಟಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಜನರಿಗೆ ಒಂದು ಕಷ್ಟದಲ್ಲಿದ್ದಾರೆ ಅವ್ರಿಗೊಂದು ಅನುಕೂಲ ಆಗಲೋ ಅನ್ನೋ ಉದ್ದೇಶದಿಂದ ಇವು ಐದು ಗ್ಯಾರಂಟಿಗಳನ್ನು ನಮ್ಮ ಪಕ್ಷ ಘೋಷಣೆ ಮಾಡಿತ್ತು ಅದರ ಜನರ ಆಶೀರ್ವಾದ ಈ ಒಂದು ರಾಜ್ಯದ ಒಂದು ಎಲ್ಲ ಜನರ ಆಶೀರ್ವಾದ ಮಾಡೋ ಮುಖಾಂತರ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇವು ಐದು ಗ್ಯಾರಂಟಿಗಳನ್ನು ನಾವು ಪೂರನ ಮಾಡಿದ್ದೀವಿ ಆ ಮುಖಾಂತ್ರ ತಿರ್ಗ ಇವಾಗ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಈಗಾಗಲೇ ರಾಷ್ಟ್ರ ಇಂಡಿಯಾ ಒಕ್ಕೂಟದಿಂದ ನಾವು ಪ್ರಣಾಳಿಕೆಯನ್ನು ಕೂಡ ಈಗ ಬಿಡುಗಡೆ ಮಾಡಿದ್ದೀವಿ ಪ್ರತಿ ಬಡ ಕುಟುಂಬ ಮಹಿಳೆಗೆ ಪ್ರತಿ ವರ್ಷ ಒಂದು ಲಕ್ಷ ಕೊಡ್ತೀವಿ ಅಂತೇಳಿ ಕೂಡ ಭರವಸೆಯನ್ನು ಕೊಟ್ಟಿದ್ದೀವಿ ಏನು ಮನಮೋಹನ್ ಸಿಂಗ್ ಇದ್ದಂಥ ನಮ್ಮ ಸರ್ಕಾರ ಪ್ರಧಾನಮಂತ್ರಿ ಅವರು ಇದ್ದಾಗ ರೈತರ ಒಂದು ಎಪ್ಪತ್ತೆರಡು ಸಾವಿರ ಕೋಟಿಯನ್ನು ನಾವು ಸಾಲವನ್ನು ಮನ್ನಾ ಮಾಡಿದ್ದು ತಿರ್ಗಾ ಇವರು ಬಿ ಜೆ ಪಿಯವರು ಬಂದ ಮೇಲೆ ಹತ್ತು ವರ್ಷದಲ್ಲಿ ನಮ್ಮ ರೈತರ ಪರವಾಗಿ ಏನು ಕೂಡ ಅವರು ಒಂದು ಕಷ್ಟದಲ್ಲಿ ಭಾಗಿಯಾಗಲಿಲ್ಲ ತಿರ್ಗಾ ನಮ್ಮೆಲ್ಲ ನಾಯಕರು ಇಂಡಿಯಾ ಒಗ್ಗೊಡೋದಿಂದ ಏನು ಇಲ್ಲಿ ಮಠ ರೈತರ ಒಂದು ಸಾಲ ಇದೆ ಸಾಲವನ್ನು ಮನ್ನಾವನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ನಮ್ಮ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ ಇವೆಲ್ಲ ಒಂದು ಗ್ಯಾರಂಟಿಗಳ ಬಗ್ಗೆ ತೊಗೊಂಡು ನಾವು ಜನರ ಕಡೆ ಹೊಂಟಿದ್ದೀವಿ ನಿಮ್ಮ ಕಷ್ಟಕ್ಕೆ ನಾವು ಹಾಕ್ತೀವಿ ಅನ್ನೋ ಉದ್ದೇಶದಿಂದ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ ಈಗ ಗ್ಯಾರಂಟಿ ವಿಚಾರಕ್ಕೆ ಬರೋಣ ಸರ್ ಈ ಬಾರಿ ಎಲೆಕ್ಷನ್ನು ಬಿ ಜೆ ಪಿ ಮೈತ್ರಿ ಪಕ್ಷಗಳ ಜೊತೆ ಜೊತೆಗೆ ಕಾಂಗ್ರೆಸ್ ಪಕ್ಷ ಎರಡೂ ಪಕ್ಷಗಳ ನಡುವೆ ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು ಈಗ ಬಿ ಜೆ ಪಿನವರು ಮೋದಿ ಗ್ಯಾರಂಟಿ ಅಂತ ಇಟ್ಕೊಂಡು ಹೋಗಿದ್ದಾರೆ ನೀವು ಏನು ಅವರ ಗ್ಯಾರಂಟಿ ಡಿ ಕೆ ಅವರ ಗ್ಯಾರಂಟಿ ಇಟ್ಕೊಂಡು ಹೋಗಿದ್ದಾರೆ ಈ ಎರಡೂ ಗ್ಯಾರಂಟಿಗಳ ವ್ಯತ್ಯಾಸ ಏನು ಸರ್ ಅವರು ಒಂದು ಸುಳ್ಳು ಭರವಸೆ ಕೊಟ್ಕೊತನ ಇಷ್ಟು ಹತ್ತು ವರ್ಷ ಸೆಂಟ್ರಲ್ನಲ್ಲಿ ಅಧಿಕಾರನ ಅನುಭವಿಸ್ಕೊಂಡು ಬಂದರು ಇದೆ ಫಾರ್ ಎಕ್ಸಾಂಪಲ್ ನೀವು ಕಂಪ್ಯಾರಿಸನ್ ಮಾಡೋದಾದ್ರೆ ಟೂ ತೌಸಂಡ್ ಫೋರ್ಟೀನಲ್ಲಿ ಏನು ಮೋದಿಯವರು ಒಂದು ಅನೌನ್ಸ್ಮೆಂಟ್ ಮಾಡಿದರು ಸ್ವಿಸ್ ಬ್ಯಾಂಕ್ನಲ್ಲಿದ್ದಂಥ ಕಪ್ಪು ಹಣಗಳನ್ನು ನಾನು ದೇಶಕ್ಕೆ ತೊಗೊಂಡು ಬಂದು ಪ್ರತಿಯೊಂದು ಅಕೌಂಟಿಗೆ ಹದಿನೈದು ಲಕ್ಷ ಹಾಕ್ತೀವಿ ಅಂತಂದರು ಹದಿನೈದು ಲಕ್ಷ ಅಲ್ಲ ಹದಿನೈದು ಪೈಸಾ ಕೂಡ ಬರಲಿಲ್ಲ ಪ್ರತಿ ಯುವಕರಿಗೆ ಸುಮಾರು ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು ಎರಡು ಕೋಟಿ ಉದ್ಯೋಗಗಳಲ್ಲಿ ಇದ್ದಿದ್ದು ಪಾಪ ಯುವಕರಿಗೆ ಜಾಬ್ ಉಳಿಸ್ಕೋದೆ ಕಠಿಣ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ ಮತ್ತು ಒಳ್ಳೆ ಏನು ಇದು ಸೆಕೆಂಡ್ ಟೈಮ್ನಲ್ಲಿ ಬರಬೇಕಾದ್ರೆ ರೈತರು ಒಂದು ಸಾಲವನ್ನು ಮನ್ನಾ ಮಾಡ್ತೀವಿ ಅಂತೇಳಿ ನರೇಂದ್ರ ಮೋದಿಜಿಯವರು ಹೇಳಿದರು ಅವ್ರು ಏನು ರೈತರು ಮೋದಿಜಿಯವರ ಸಾಲ ರೈತರ ಸಾಲ ಮನ್ನಾ ಮಾಡೋದಲ್ಲ ಅವ್ರಿಗೂ ಒಂದು ಬೆಲೆ ಅವರ ಸೂಕ್ತವಾದ ಬೆಲೆಯನ್ನು ಬೆಳೆದಂಥ ಬೆಲೆಗೆ ಸಿಗಲಿಲ್ಲ ಅವರಿಗೆ ಬೆಂಬಲ ಬೆಲೆ ಸಿಗಲಿಲ್ಲ ಆದರೆ ನಾವು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಎಲ್ಲ ಒಂದು ಹಿರಿಯರ ಸಮ್ಮುಖದಲ್ಲಿ ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡಿದ್ದು ಅದು ಜನರ ಮುಂದೆ ಇದೆಯಲ್ಲ ಅದು ರಿಸಲ್ಟ್ ತಮಗೆ ಗುರುತಿದೆ ಯಾವ ರೀತಿ ರಿಸ್ಪಾನ್ಸ್ ಇದೆ ಅಂತ ಹೇಳ್ತೀನಿ ಇನ್ನು ಈಗ ಗ್ಯಾರಂಟಿಗಳನ್ನ ಒಂದು ರೀತಿಯಾಗಿ ಟೀಕೆ ಮಾಡುವಂಥದ್ದು ಹೆಂಗಸ್ರು ಗ್ಯಾರಂಟಿಗಳು ಬಂದ ಮೇಲೆ ದಾರಿ ತಪ್ಪಿದ್ದಾರೆ ಅನ್ನುವಂಥ ಹೇಳಿಕೆ ಆಗಿರ್ಬೋದು ಗ್ಯಾರಂಟಿಗಳು ಬಂದ ಮೇಲೆ ಜನ ಸೋಂಬೇರಿಯಾಗಿದ್ದಾರೆ ಎಲ್ಲ ಮನೇನಲ್ಲಿ ಕುತ್ಕೊತಾ ಇದ್ದಾರೆ ಆಗಿರ್ಬೋದು ಕರ್ನಾಟಕ ಅಭಿವೃದ್ಧಿ ಹೊಂದ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು ಈ ಟೀಕೆಗಳಿಗೆ ಏನು ಉತ್ತರ ಕೊಡ್ತೀವಿ ಸರ್ ಅದು ಆ ಟೀಕೆ ಬಗ್ಗೆ ಹೇಳಬೇಕಂದ್ರೆ ಅವ್ರ ಮೆಂಟಾಲಿಟಿ ಮತ್ತು ಅವ್ರ ಮನೋಭಾವನೆ ಗೊತ್ತಾಗ್ತೈತಿ ಅವ್ರ ಮನಸ್ಥಿತಿ ಆ ರೀತಿ ಇದೆ ನಮ್ಮದು ರಾಜ್ಯದಲ್ಲಿದ್ದಂಥ ಹೆಣ್ಮಕ್ಳ ಬಗ್ಗೆ ಅವ್ರ ಯೋಚನೆ ಏನಿದೆ ಅವರು ಅವರು ಇದ್ದಂಥ ಕಷ್ಟದಲ್ಲಿ ನಮ್ಮ ರಾಜ್ಯದಲ್ಲಿದ್ದಂಥ ಕಷ್ಟದಲ್ಲಿ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸುಮಾರು ಎರಡು ಸಾವಿರ ರೂಪಾಯಿ ಪ್ರ ಪ್ರತಿ ತಿಂಗಳ ಕೊಡೋದ್ರಿಂದ ಅದು ತ್ರಾಸ ನ ಅನ್ಭೋಗಿಸ್ದವ್ರಿಗೆ ಗುರುತು ಇವರೆಲ್ಲ ದೊಡ್ಡವರು ಹೇಳ್ತಾರ ಟೀಕೆ ಮಾಡ್ತಾರ ಅಂದರೆ ಅವರು ನಮ್ಮ ರಾಜ್ಯದ ಹೆಣ್ಮಕ್ಳ ಬಗ್ಗೆ ಯಾವ ರೀತಿ ದೃಷ್ಟಿ ಇದೆ ಅವ್ರದ್ದು ಯಾವ ರೀತಿ ಅವ್ರ ಮನೋಭಾವನೆ ಇದೆ ಇವರ ಮಾತಿನಲ್ಲೇ ಗುರ್ತಾಗ್ತೈತೆ ಅಂತ ಹೇಳ್ತೀನಿ ಅದೇ ಇವರು ಹೆಣ್ಮಕ್ಳ ಬಗ್ಗೆ ಮಾತನಾಡ್ತಿದ್ರೆ ಸರ್ ಒಂದೆರಡು ಎಕ್ಸಾಂಪಲ್ ತಮಗೂ ಕೂಡ ಗೊತ್ತಿದೆ ನೀವೊಬ್ರು ಕಾಂಗ್ರೆಸ್ನ ಮುಖಂಡರು ನಿಮ್ಮ ಸರ್ಕಾರ ಮಾಡಿದಂಥ ಸ್ಕೀಮಿಂದ ಯಾರೋ ಒಬ್ಬ ತಾಯಿ ಕೂಡಿಕೊಂಡು ಒಡವೆನೇ ಇರೋಂಥ ತಾಯಿ ಒಂದು ಒಡವೆನ ಮಾಡಿಸ್ಕೊಂಡಿದೆ ಇನ್ನೊಬ್ರು ಫ್ರಿಜ್ಜೇ ಇಲ್ಲದೇ ಇರೋಂಥವ್ರು ಮನೇಲಿ ಆ ದುಡ್ಡನ್ನ ಕೂಡಿಕೊಂಡು ಫ್ರಿಜ್ ತೆಗೆದುಕೊಂಡು ಹೋಗಿದ್ದಾರೆ ಸೊ ಇಂಥದ್ದನ್ನ ಕೇಳಿದಾಗ ತಮ್ಮ ಪಕ್ಷದ ಒಂದು ಯೋಜನೆಯಿಂದ ಇಷ್ಟೆಲ್ಲ ಅನುಕೂಲ ಆಯಿತು ಅಂತ ಹೇಳಿ ತಮ್ಗೇನು ಅನ್ಸುತ್ತೆ ಸರ್ ಇದು ಅವರು ನೀವು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಅವರು ಈಗ ಸುಮಾರು ಎಂಟು ತಿಂಗಳಾಯಿತು ಎಂಟು ತಿಂಗಳಲ್ಲಿ ಬಂದಂಥ ಅಮೌಂಟನ್ನು ಭಾಳಷ್ಟು ಜನ ಕಷ್ಟದಲ್ಲಾಗಿದೆ ಒಂದು ಲಾಸ್ಟ್ ಒಬ್ರು ಒಬ್ರು ವಿದ್ಯಾರ್ಥಿನೂ ಹೇಳಿದರು ಮತ್ತು ಅವರು ತಾಯಿಯವರು ಹೇಳಿದರು ಇಲ್ಲ ನಮ್ಗೆ ಈ ಬರೋ ಅಮೌಂಟನಿಂದ ನನ್ನ ಮಗನಿಗೆ ವಿದ್ಯಾಭ್ಯಾಸಕ್ಕೆ ಭಾಳ ಅನುಕೂಲ ಆಗಿದೆ ಏನೋ ಒಂಚೂರು ಕಷ್ಟದಲ್ಲಿ ನಾವು ಭಾಳಷ್ಟು ಕಷ್ಟದಲ್ಲಿದ್ದಾಗ ಈ ಒಂದು ಅಮೌಂಟ್ದಿಂದ ನಾವು ವಿದ್ಯಾಭ್ಯಾಸಕ್ಕೆ ಆಗಿದೆ ನಿನ್ನೆ ಮೊನ್ನೆ ನಾನು ಶಿಗ್ಗವ್ನಲ್ಲಿ ಗೆ ಹೋದಾಗ ಅಲ್ಲಿ ಒಂದು ಗುಡಿ ಗುಡಿಯಲ್ಲಿ ಸುಮಾರು ಎಷ್ಟು ಒಂದು ಅಲ್ಲಿದ್ದಂಥ ಎಲ್ಲ ಮಹಿಳೆಯರು ಸೇರಿ ಆ ದೇವಿಗೆ ಒಂದು ಒಂದು ಮೂರ್ತಿ ನಾವು ಮೂರ್ತಿ ಟೈಪು ಒಂದು ಅಷ್ಟೂರು ಸೇರಿ ಅಲ್ಲಿದ್ದಂಥ ಎಲ್ಲ ಹೆಣ್ಮಕ್ಕಳು ಸೇರಿಸಿ ಒಂದು ದೇಣಿಗೆ ಹಾಕಿ ಆ ಗೃಹಲಕ್ಷ್ಮಿಯ ಏನು ಅಮೌಂಟ್ ಬರ್ತಿತ್ತಲ್ಲ ಅದರಿಂದ ದೇವಿಗೆ ಒಂದು ಸಮರ್ಪಣೆ ಮಾಡಿದರು ಈ ರೀತಿ ನೋಡಿದರೆ ನೀವು ಅವರು ಟೀಕೆ ಮಾಡೋದ್ರಿಂದ ಅವ್ರಿಗೆ ಡೈಜೆಷನ್ ಆಗ್ತಿಲ್ಲ ನಮ್ಮ ಪಕ್ಷದ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ನಾವು ಹತ್ರ ಆಗ್ತಿದ್ದೀವಿ ಜನರಿಗೆ ಒಂದು ಸೇವೆ ಮಾಡ್ತಿದ್ದೀವಲ್ಲ ಅದು ಅವ್ರ ಕಡೆ ಡೈಜೆಷನ್ ಆಗ್ತಿಲ್ಲ ಆ ಉದ್ದೇಶದಿಂದ ಅವರು ನಮ್ಗೆ ಈ ಥರ ಟೀಕೆಯನ್ನು ಮಾಡ್ತಿದ್ದಾರೆ ಅಂತ ಹೇಳ್ತೀನಿ ಓಕೆ ಸರಿ ಈಗ ಒಬ್ಬ ಅಭ್ಯರ್ಥಿ ಅಂತ ಆಯ್ಕೆ ಆದಮೇಲೆ ಚುನಾವಣೆಗೆ ಪ್ರಚಾರ ಮಾಡ್ತಿದ್ದೀರಾ ಅಂತಂದ್ರೆ ಆ ಒಂದು ಕ್ಷೇತ್ರದ ಕಂಪ್ಲೀಟ್ ಆದಂಥ ಒಂದು ಮಾಹಿತಿ ಇರಬೇಕು ನೀವೊಂದು ಸ್ಟಡಿ ಮಾಡಿರ್ಬೇಕು ಕ್ಷೇತ್ರದ ಬಗ್ಗೆ ಈಗ ಹುಬ್ಳಿ ಧಾರವಾಡ ಕ್ಷೇತ್ರದ ಬಗ್ಗೆ ತಾವೇನು ಸ್ಟಡಿ ಮಾಡಿದ್ದೀರಾ ತಮ್ಗೇನು ಮಾಹಿತಿ ಸಿಕ್ಕಿದೆ ಅದರಲ್ಲಿ ಏನು ಅಭಿವೃದ್ಧಿ ಆಗಿದೆ ಏನು ಸಮಸ್ಯೆಗಳಿದೆ ಸರ್ ಸರ್ ಇದು ಹುಬ್ಳಿ ಧಾರವಾಡ ಬಗ್ಗೆ ಹೇಳಬೇಕಂದ್ರೆ ನಂದು ಎಜುಕೇಷನ್ ಸ್ಕೂಲು ಕಾಲೇಜು ಡಿಗ್ರಿ ಎಲ್ಲ ಇಲ್ಲೇ ಧಾರವಾಡ ಆಗಿರ್ಬೋದು ನಂದು ರಾಜಕೀಯ ಜೀವನ ನಂದು ರಾಜಕೀಯ ಬಹುಶಃ ಕೊಟ್ಟಿದ್ದು ನನ್ನ ನವಲು ವಿಧಾನಸಭಾ ಕ್ಷೇತ್ರ ಅದನ್ನು ನಂದು ಹೋಮ್ ಟೌನು ಈ ಒಂದು ಭಾಗದಲ್ಲಿ ನಮ್ಗೆ ಮೇನ್ ಭಾಳ ವರ್ಷದಿಂದ ನಮ್ಮ ರೈತರ ಒಂದು ಬೇಡಿಕೆ ಇರೋದು ಕಳಸಾ ಬಂಡ್ರಿ ಯೋಜನೆ ಕಳಸಾ ಬಂಡ್ರಿ ಯೋಜನೆ ಇದು ಬರೀ ನಮ್ಮ ಜಿಲ್ಲೆ ಕಷ್ಟ ಅಲ್ಲ ಇದು ಒಂದು ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ಒಳ್ಳೆಯ ರೈತರಿಗೆ ಒಂದು ಅನುಕೂಲ ಆಗುವಂಥ ಯೋಜನೆ ಆ ಯೋಜನೆಗೆ ನಾವು ಎಲ್ಲೋ ಕಾಂಗ್ರೆಸ್ ಪಕ್ಷದ ಹಿರಿಯರು ಎಲ್ಲರೂ ಆ ಯೋಜನೆಗೆ ಮೊದಲಿಗೆ ನಾವು ಒತ್ತು ಕೊಡ್ತೀನಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಏನು ಪ್ರತಿ ವಿಧಾನಸಭಾ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿದ್ದಂಥ ಜನರ ಒಂದು ಸಮಸ್ಯೆಯನ್ನು ಕೇಳಿ ಜನರಿಗೆ ಏನು ಅವಶ್ಯಕತೆ ಇದೆ ಮೊದಲಿಗೆ ಆ ಒಂದು ಸಮಸ್ಯೆಯನ್ನು ಕೇಳಿ ಆ ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಕೆಲಸ ನಾ ಹಂಡ್ರೆಡ್ ಪರ್ಸೆಂಟ್ ಮೊದಲಿಗೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಏನು ಎಜುಕೇಷನ್ ಲೈಫ್ನಲ್ಲಿ ಸ್ಟೂಡೆಂಟ್ಸಿಗೆ ಒಂದು ಗೌರ್ಮೆಂಟ್ ಕಾಲೇಜಸ್ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಗೌರ್ಮೆಂಟ್ ಕಾಲೇಜಸ್ ನಮ್ಮ ಹುಬ್ಳಿ ದಾಟ್ ಸಿಟಿಯಲ್ಲಿಲ್ಲ ಅಂಥದಕ್ಕೆ ಫೋಕಸ್ ಮಾಡೋಣ ಮಡ್ಡಿ ಹೆಚ್ಚಿನ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರು ಸುಮಾರು ಸೆವೆಂಟೀನ್ ತೌಸಂಡ್ ಸ್ಟೂಡೆಂಟ್ಸದ್ದು ಅಪ್ಲಿಕೇಶನ್ಸ್ ಬಂದು ಅದರ ನಿಯರ್ಲಿ ಸಿಕ್ಸ್ ಟು ಸೆವೆನ್ ತೌಸಂಡ್ಸ್ ಅಷ್ಟೇ ನಾವು ಮಾಡ್ಲಿಕ್ಕೆ ಸಾಧ್ಯ ಐತಿ ಇಂಥವನ್ನೆಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಯೂತ್ಸಿಗೆ ಏನು ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಐತಿ ಯಾವಾಗಿನ ಮಟ್ಟ ನಮ್ಮ ಸೊಸೈಟಿಯಲ್ಲಿ ಯೂತ್ಸು ಎಜುಕೇಟೆಡ್ ಆಗೋದಿಲ್ಲ ಅಲ್ಲಿ ಮಟ್ಟ ನಮ್ಮ ಸಮಾಜ ಉದಾರ ಸಮಾಜ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಫಸ್ಟ್ ಫೋಕಸ್ ನಾವು ಎಜುಕೇಷನ್ ಸಿಸ್ಟಮ್ನಲ್ಲಿ ಮಾಡೋಣ ಹಾಸ್ಪೆಲಿ ಹಾಸ್ಪಿಟಲಿಟಿ ಒಳಗೆ ನಾವು ಹಾಸ್ಪಿಟಲ್ಸ್ ಡೆವಲಪ್ಮೆಂಟ್ ಮಾಡೋಣ ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಮಾಡೋವಂಥ ಪ್ರಯತ್ನ ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ ಓಕೆ ಸರ್ ಈಗ ಎಲ್ಲ ಕಡೆ ನಾವು ಹೋಗಿ ಮಾತಾಡ್ದು ಎಲ್ಲ ಕೆಲವ್ರಿಗೆ ನಾವು ಕಾಂಗ್ರೆಸ್ ನೋಡಿ ಓಟ್ ಹಾಕ್ತೀವಿ ಅಚುಟಿರ್ ಬಗ್ಗೆ ನಮಗೆ ಅಷ್ಟಾಗಿ ಒಂದು ರಾಜಕೀಯ ಮಾಹಿತಿ ಇಲ್ಲ ಬಟ್ ಆದರೆ ಒಳ್ಳೆ ಕ್ಯಾಂಡಿಡೇಟ್ ಅಂತ ಗೊತ್ತಿದೆ ಅಂತಂದ್ರು ಹೀಗಾಗಿ ಒಂದಷ್ಟು ಜನರಿಗೆ ಒಂದು ಮಾಹಿತಿ ಕೊಡೋದಾದ್ರೆ ನಮ್ಮ ರಾಜಕೀಯ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ಬೋದು ಸರ್ ನಾನು ವಿದ್ಯಾರ್ಥಿ ಜೀವನದಲ್ಲೇ ಈ ಒಂದು ಎನ್ ಎಸ್ ಐ ಇರ್ಬೋದು ಮತ್ತು ನಮ್ಮ ಯೂತ್ ಕಾಂಗ್ರೆಸ್ ಅಸೆಂಬ್ಲಿ ಅಧ್ಯಕ್ಷ ಆಗಿದೆ ನಮ್ಮ ನೌಲ್ಗುನ್ನಲ್ಲಿ ಮತ್ತು ಆಮೇಲೆ ಆ ಪ್ರೀಡ್ ಮುಗಿದ್ಮೇಲೆ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಫಸ್ಟ್ ಟೈಮ್ ಆಗಿ ಈಗ ಮತ್ತು ಸೆಕೆಂಡ್ ಟೈಮು ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಧಾರವಾಡ ರೂರಲ್ಲಿದ್ದೀನಿ ನಮ್ಮದು ರಾಜಕೀಯ ಜೀವನ ಯೂತ್ ಕಾಂಗ್ರೆಸ್ ಇಂದ ಚಾಲೂ ಆಯಿತು ಎನ್ ಎಸ್ ಎಂದ್ರೆ ಚಾಲೂ ಆಯಿತು ಮತ್ತು ಟೂ ತೌಸಂಡ್ ಏಯ್ಟೀನ್ ಎಮ್ ಎಲ್ ಎಲೆಕ್ಷನ್ ಕೂಡ ನೋಲ್ಗೊಂದಿಂದ ಸ್ಪರ್ಧೆ ಮಾಡಿದೆ ಇನ್ನು ಸ್ವಲ್ಪ ಹೊಡೆದಿಂದ ಸೋಲನ್ನು ಅನ್ಭೋಗಿಸಿ ಇವಾಗ ಮತ್ತು ಲೋಕಸಭೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವಾದ ಕೂಡ ಮಾಡಿದೆ ಈ ಒಂದು ಸಂಘಟನೆ ನಮಗೇನು ಒಂದು ಕ್ರೇಜು ನಮ್ಮ ಫ್ಯಾಷನ್ನು ಒಂದು ಸೇವೆ ಮಾಡಬೇಕು ಜನರ ಕಷ್ಟ ಕೇಳ್ಕೊಂಡು ಬಂದರೆ ಅವ್ರಿಗೊಂದು ಸ್ಪಂದನೆ ಮಾಡಿ ಅವ್ರ ಕೆಲಸವನ್ನು ಮಾಡ್ಕೊಡ್ಬೇಕು ಅನ್ನೋದೇ ನಮ್ದೊಂದು ಉದ್ದೇಶ ಇದೆ ಓಕೆ ಇನ್ನು ಸರ್ ನಿಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡೋಣ ಸರ್ ಅದಕ್ಕೂ ಮುಂಚೆ ತಾವು ಕಲಸಾ ಬಂಡೂರು ಯೋಜನೆ ಬಗ್ಗೆ ಹೇಳಿದ್ರೆ ಹಲವು ವರ್ಷಗಳಿಂದ ಇರುವಂಥ ಇದೊಂದು ನಿರೀಕ್ಷೆ ಇದಾಗ್ಬೋದು ಅಂತ ನಿಮ್ಮ ಅಪೋಸಿಟ್ ಕ್ಯಾಂಡಿಡೇಟು ಪ್ರಹ್ಲಾದ್ ಜೋಶಿಯವರು ಬಹಳ ಅನುಭವ ಇರುವಂಥವ್ರು ಮೋದಿಯವರಿಗೆ ಒನ್ ಟು ಒನ್ ಇರೋವಂಥವ್ರು ಮಂತ್ರಿ ಕೂಡ ಆಗಿದ್ರು ಕೇಂದ್ರದಲ್ಲಿ ಪ್ರೆಸೆಂಟ್ ಮಂತ್ರಿ ಕೂಡ ಇದ್ದಾರೆ ಅವರು ಸೊ ಅವರು ಮನ್ಸು ಇದು ಇದಾಗ್ತಿಲ್ಲ ಸರ್ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇತ್ತು ರಾಜ್ಯದಲ್ಲೂ ಅವ್ರದೇ ಸರ್ಕಾರ ಇತ್ತು ಯಾಕೆ ಅಂತ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೆ ಅಥವಾ ಏನಾರು ಕಾನೂನು ಅಡೆತಡೆ ಇದೆ ಅಂತ ಅವ್ರದ್ದು ಅವರು ಮಾಡಬೇಕನ್ನೋದು ಇಚ್ಛಾಶಕ್ತಿ ಮೊದ್ಲಿರಬೇಕು ಇವಾಗ ನಾವಿಬ್ಬರು ಕೂಡ ಅಂತಂದ್ರೆ ಒಂದು ಏನೋ ಇಂಟ್ರ್ಯೂ ನಡೆಸ್ತಿದ್ರು ನಿಮಗೂ ಒಂದು ಇಚ್ಛಾಶಕ್ತಿ ನಮಗೂ ಇಚ್ಛಾಶಕ್ತಿ ಇದ್ದು ಇದ್ದುದರಿಂದ ನಾವು ಇಬ್ಬರು ಕೂಡಿದ್ದೀವಿ ಅದೇ ಒಂದು ಒಂದು ಏನೋ ಒಂದು ಕೆಲಸವನ್ನು ತಗೊಂಡ್ರೆ ಅದು ಮಾಡಬೇಕನ್ನೋ ಇಚ್ಛಾಶಕ್ತಿ ಇದ್ದರೆ ಅದು ಎಂಥ ಒಂದು ದೊಡ್ಡ ಗುಡ್ಡ ಇದ್ದರೂ ಕೂಡ ನಾವು ಸೈಡ್ ಸರಿಸ್ಬೋದು ಅದು ನಮ್ಮ ಬಿ ಜೆ ಪಿ ಪಕ್ಷದ ರಕ್ತದಲ್ಲಿಲ್ಲ ರೈತರಿಗೊಂದು ಅನುಕೂಲ ಆಗಬೇಕು ಅನ್ನೋದು ಅವ್ರ ಕಡೆಗಿಲ್ಲ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮು ಬಿ ಜೆ ಪಿ ಮಹಾರಾಷ್ಟ್ರದಲ್ಲಿ ಕೂಡ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಗೋವಾದಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಬಿ ಜೆ ಪಿ ಇತ್ತು ಸೆಂಟ್ರಲ್ದಲ್ಲಿ ಬಿ ಜೆ ಪಿ ಇಷ್ಟೆಲ್ಲ ಫೋರ್ ಕಡೆನೂ ನಾ ನಾಲ್ಕು ಕಡೆ ಬಿ ಜೆ ಪಿ ಪಕ್ಷ ಅಧಿಕಾರದಲ್ಲಿದ್ದಾಗ ಕೂಡ ನಮ್ಮ ರಾಜ್ಯದ ಸಂಸದರು ಇಪ್ಪತ್ತೈದು ಮಂದಿ ಸಂಸದರು ಕೂಡ ಈ ಒಂದು ಯೋಜನೆಗೆ ಒತ್ತನ್ನು ಕೊಡಲಿಲ್ಲ ಮೋದಿಯವ್ರ ಮುಂದೆ ಹೋಗಿ ಹೇಳಲಿಲ್ಲ ಇಲ್ಲ ಇಂಥ ಸಮಸ್ಯೆ ಇದೆ ನಮ್ಗೆ ಅನುಕೂಲ ಆಗ್ತೈತೆ ನಮ್ಮ ಭಾಗಕ್ಕೆ ರೈತರಿಗೆ ಆಗ್ತೈತಿ ನಮ್ಮ ದಾಡ್ ಸಿಟಿಗೆ ಕುಡಿಲಿಕ್ಕೆ ನೀರಿನ ಅನುಕೂಲ ಆಗ್ತೈತಿ ಆ ರೀತಿ ಯೋಜನೆ ಒಂದೇ ಅವ್ರ ಕಡೆ ಬಂದಿಲ್ಲ ಅದೇನು ಅವರಿಗೆ ಅವ್ರಿಗೆ ಬರೇ ದೊಡ್ಡ ದೊಡ್ಡ ಮ್ಯಾನ್ ಅಂದಾನಿ ಅಬಾನಿ ವಿಜಯ್ ಮಲ್ಯ ಇಂಥವ್ರ ಬಗ್ಗೆ ಅಷ್ಟೇ ಅವ್ರ ಕಡೆ ಕಾಳಜಿ ತಗೋ ಅವ್ರ ಮೆಂಟಾಲಿಟಿ ಇದೆ ನಮ್ಮಂಥ ರೈತರ ಪರವಾಗಿ ನಮ್ಮಂಥ ಬಡ್ರ ಪರವಾಗಿ ಅವ್ರಿಗೆ ಕಾಳಜಿ ಇಲ್ಲ ಅನ್ನೋದೊಂದು ನನ್ನ ಮನೋಭಾವನೆ ಕ್ಯಾಂಡಿಡೇಟ್ ಅನ್ನೋದು ಬಿಟ್ಬಿಡೋಣ ನೀವು ಈ ಕ್ಷೇತ್ರದ ಮತದಾರರಾಗಿ ಪ್ರಹ್ಲಾದ್ ಜೋಶಿಯವರು ಜನರ ಸಂಪರ್ಕಕ್ಕೆ ಸಿಗ್ತಾ ಇದ್ರ ಬರ್ತಿದ್ರ ಜನರ ಕಷ್ಟಗಳ ಆಲಿಸ್ತಾ ಇದ್ರ ಆ ಥರ ಅಂದ್ರೂ ಎಲ್ಲಿ ಕಂಡು ಬಂದಿಲ್ಲ ಯಾಕಂದ್ರೆ ಈಗ ಆ ನೀವು ಹೇಳೋದು ಪ್ರಕಾರ ನೋಡಿದ್ರೆ ಅದು ಸ್ಪಂದನೆ ಇಲ್ಲ ಅನ್ನೋದು ನನ್ನ ಭಾವನೆ ಯಾಕಂದ್ರೆ ಸ್ಪಂದನೆ ಇದ್ದಿದ್ರೆ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಜನರ ಭಾವನೆ ಚೇಂಜ್ ಆಗ್ತಿರ್ಲಿಲ್ಲ ಹಂಡ್ರೆಡ್ ಅವ್ರದೇ ಪಕ್ಷಕ್ಕೆ ಮತ್ತು ತಿರ್ಗಿ ಅವ್ರಿಗೆ ಎಲೆಕ್ಟ್ ಮಾಡೋಣ ಅಂತಿದ್ರು ಆದರೆ ಈ ಕ್ಷೇತ್ರದಲ್ಲಿ ಜನರು ಬದಲಾವಣೆ ಮಾಡೋಣ ಅಂತ ಹೇಳ್ತಿದ್ದಾರೆ ಇದು ನಂದ ಮಾತಲ್ಲ ಇದು ನಮ್ಮ ಕ್ಷೇತ್ರದ ಜನರ ಮಾತು ಈ ಸಲ ನಾವು ಬದಲಾವಣೆ ಮಾಡೋಣ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಒಂದು ಅವಕಾಶವನ್ನು ಕೊಡೋಣ ಅನ್ನೋದು ಒಂದು ಜನರ ಮನೋಭಾವನೆ ಇದೆ ಅಂತ ಹೇಳ್ತೀನಿ ಓಕೆ ಸರ್ ಈಗ ಪೂಜ್ಯ ದಿಂಗಾಲೇಶ್ವರ ಶ್ರೀಗಳು ಕೂಡ ಚುನಾವಣೆಗೆ ಇಳಿದಿದ್ದಾರೆ ನಿಮ್ಗೆ ಅನುಕೂಲನ ದಿಂಗಾಲೇಶ್ವರ ಶ್ರೀಗಳ್ಗೆ ಅನುಕೂಲನ ಅಥವಾ ಜೋಶಿಯವ್ರಿಗೆ ಇದರಿಂದ ಅನಾನುಕೂಲನ ಸರ್ ಅದು ಈಗ ಪ್ರಾಕ್ಟಿಕಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ದಿಂಗಾಲೇಶ್ವರ ಜರು ಒಬ್ಬರು ಮಹಾನ್ ಪುರುಷರು ಅವರು ನಾವೆಲ್ಲ ಅವ್ರಿಗೆ ನಡೆದಾಡುವಂಥ ದೇವ್ರ ಅಂತ ಹೇಳಿ ನನ್ನ ಮೌ ಮನೋಭಾವನೆ ಭಕ್ತಿಪೂರ್ವಕವಾಗಿ ನಾವು ಕೂಡ ಅವ್ರಿಗೆ ನಮಸ್ಕಾರವನ್ನು ಕೂಡ ಮಾಡ್ತೀವಿ ಅವ್ರ ಬಗ್ಗೆ ನಾ ನಾನೊಬ್ಬ ಸಣ್ಣ ಆಗೋದ್ರಿಂದ ಅವ್ರ ಬಗ್ಗೆ ನಾ ಮಾತಾಡ್ಲಿಕ್ಕೆ ಹೋಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ಬೇಕಂತಲೇ ದಿಂಗಾಲೇಶ್ವರ ಶಿಗಳನ್ನ ಅಖಾಡಕ್ಕೆ ಇಳಿಸಿದಾರೆ ಕಾಂಗ್ರೆಸ್ನವರು ಇದರಿಂದಾಗಿ ಜೋಶಿಯವ್ರು ಬರುವಂಥ ಲಿಂಗಾಯತ ಓಟ್ಗಳು ಡಿವೈಡ್ ಆಗ್ತವೆ ಅದರಿಂದಾಗಿ ಹಸುಟ್ಟಿ ಇವ್ರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ರಾಜಕೀಯ ಚರ್ಚೆಗಳು ಸರ್ ಅದು ಸರ್ ಅಜ್ಜವ್ರ ಬಗ್ಗೆ ನಾವು ಮಾತಾಡೋ ಸಣ್ಣ ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಂತ ಹೇಳ್ತೀನಿ ಓಕೆ ಈಗ ಕ್ಷೇತ್ರದಲ್ಲಿ ಎಲ್ಲ ಕಡೆ ಹೋಗಿ ಬಂದಿದ್ದೀರಾ ಆಲ್ಮೋಸ್ಟ್ ಒಂದು ಅರ್ಧ ಕ್ಷೇತ್ರ ಮುಗಿಸಿದೀರಾ ಇವಾಗ ತಮ್ಗೆ ಒಂದಷ್ಟು ಮನ ಕಲಕುವಂತ ಒಂದಷ್ಟು ಘಟನೆಗಳು ಆಗೇ ಇರ್ತವೆ ನೋಡಿರ್ತೀರಾ ನಿಮಗೆ ಟೈಮ್ ಇಲ್ಲಾದ್ರೂ ಒಂದಷ್ಟು ನೋಡಿರ್ತೀರಾ ತಮ್ಗೆ ಏನು ಸರ್ ಕೆಲವು ಮತ್ತೆ ಅನ್ಭಸ್ತಾ ಇರುವಂಥ ಸಮಸ್ಯೆಗಳು ಅವ್ರು ಹೇಳ್ಕೊಂಡಿರುವಂಥ ಸಮಸ್ಯೆಗಳು ತಮ್ಮ ಹತ್ರ ಇವಾಗ ಹುಬ್ಳಿ ಸಿಟಿ ನೋಡ್ಬಿಟ್ರೆ ಪೂರಾ ಡಸ್ಟ್ ಇಂದ್ರನ ತಾವೆಲ್ಲ ನೋಡ್ತಿರ್ಬೋದು ಬರೇ ಎಲ್ಲಿ ನೋಡ್ತೀರಿ ಅಲ್ಲಿ ಬರೀ ಕಾಮಗಾರಿ ಅನ್ನೋಕ್ಕಿತ್ತ ಅರ್ಧ ಆಗ್ತೈತಿ ಆಮೇಲೆ ಫುಲ್ ಕಂಪ್ಲೀಟ್ ಆಗೋದಿಲ್ಲ ಮತ್ತು ಏನು ಇವರು ಸ್ಮಾರ್ಟ್ ಸಿಟಿ ಅಂತ ಹೇಳಿ ಮಾಡಿದ್ರು ಓನ್ಲಿ ಫಾರ್ ಹುಬ್ಳಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಧಾರವಾಡದಲ್ಲಿ ಯಾಕೆ ಮಾಡೋದಿಲ್ಲ ಧಾರವಾಡ ಇಸ್ ಫಾರ್ ವಿದ್ಯಾಕಾಶಿ ಸ್ಮಾರ್ಟ್ ಸಿಟಿ ಅಲ್ಲಿ ತೊಗೊಂಡ್ ಬರ್ಬೋದಲ್ಲ ಪ್ರಾಜೆಕ್ಟ್ಸು ಏನಕ್ಕೆ ಬರ್ತಿಲ್ಲ ಯಾಕೆ ಬರೀ ಹುಬ್ಳಿ ಕಾನ್ಸಂಟ್ರೇಟ್ ಮಾಡ್ತಾರ ಇಂಥ ಹಲವಾರು ಯೋಜನೆ ಸಮಸ್ಯೆಗಳನ್ನು ಜನರು ಹೇಳ್ತಿದ್ದಾರೆ ಆ ರೀತಿ ಮುಂದಿನ ನಿರ್ಮಾಣಗಳ ಜನರೆಲ್ಲ ನನಗೆ ಆಶೀರ್ವಾದ ಮಾಡಿದರೆ ಜನರು ಒಂದು ಸಮಸ್ಯೆನ ಕೇಳೋಣ ಅವರೊಂದು ಸಜೆಷನ್ಸ್ ಕೇಳೋಣ ಅವ್ರಿಗೆ ಯಾವ ರೀತಿ ಡೆವಲಪ್ಮೆಂಟ್ ಬೇಕು ಏನು ಅವಶ್ಯಕತೆ ಇದೆ ಮೂಲ ಸೌಕರ್ಯ ಅದನ್ನೆಲ್ಲ ತೊಗೊಂಡು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಸರ್ ಪ್ರತಿಯೊಂದು ಕ್ಷೇತ್ರದಲ್ಲೂ ಜಾತಿ ಲೆಕ್ಕಾಚಾರ ಅನ್ನೋದು ಇರುತ್ತೆ ಹೀಗೆ ಮಂಡ್ಯ ಹೋದ್ರೆ ಒಕ್ಕಲಿಗ ಬೆಳ್ಟು ಬೆಂಗಳೂರು ಉತ್ತರ ಬಂದರೆ ಒಕ್ಕಲಿಗ ಬೆಲ್ಟು ಈ ರೀತಿಯಾಗಿ ಸೊ ಹುಬ್ಳಿ ಧಾರವಾಡ ಕ್ಷೇತ್ರ ಅಂತ ಬಂದರೆ ಇಲ್ಲಿ ಜಾತಿ ರಾಜಕೀಯ ವರ್ಕೌಟ್ ಆಗುತ್ತೆ ಸರ್ ಸರ್ ಯಾ ಎಲ್ಲೂ ಕೂಡ ಜಾತಿ ಲೆಕ್ಕಾಚಾರ ವರ್ಕೌಟ್ ಆಗೋದಲ್ಲ ರಾಜಕಾರಣಿ ಲೈಫ್ನಲ್ಲಿ ಏಕೆಂದರೆ ಒಂದೇ ಸಮುದಾಯ ಅಂದರೆ ಯಾರೂ ಕೂಡ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಸಮುದಾಯ ಅಂದರೆ ಒಂದು ಪಕ್ಷನೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಒಂದು ವ್ಯಕ್ತಿನೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಸರ್ವಧರ್ಮ ಎಲ್ಲ ಸಮಾಜದವ್ರು ಒಗ್ಗೂಡಿಸ್ಕೊಂಡು ಆ ವ್ಯಕ್ತಿಗೆ ಆಶೀರ್ವಾದ ಮಾಡಿದರೆ ಅಷ್ಟೇ ಆ ಪಕ್ಷ ಆ ವ್ಯಕ್ತಿ ಗೆಲ್ಲಿಕ್ಕೆ ಸಾಧ್ಯ ಅಂತ ನಂದು ಹೇಳ್ದು ಅನಿಸಿಕೆ ಹೇಳ್ತೀನಿ ಓಕೆ ಸರಿ ಈಗ ನೀವು ಹಾಕ್ಕೊಂಡಿರೋಂಥ ಈ ಒಂದು ಬಾವಟದಲ್ಲೂ ಕೂಡ ಕೇಸರಿ ಕಲರ್ ಇದೆ ಓಕೆನಾ ಬಿ ಜೆ ಪಿನವರ ಬಾವಟದಲ್ಲೂ ಕೂಡ ಕೇಸರಿ ಕಲರ್ ಇದೆ ಆದರೆ ಕೇಸರಿ ನಮ್ಮ ಸ್ವತ್ತು ಕೇಸರಿ ಹಿಂದೂ ಧರ್ಮ ಬಿಜೆಪಿ ಇದೆ ಕೇಸರಿ ಸೀಮಿತ ಅನ್ನೋಂಥದ್ದು ಹೇಳ್ತಾರೆ ತಾವೇನು ಹೇಳ್ತೀರಿ ಸರ್ ಸರ್ ಇದು ಇಂಡಿಯಾ ಫ್ಲ್ಯಾಗ್ ಕಲರ್ ಇದು ಬಿಜೆಪಿಯವ್ರಿಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಇದು ಓನ್ಲಿ ಭಾರತೀಯರು ಓನ್ಲಿ ಕಾಂಗ್ರೆಸ್ ಮನ್ ಹಾಕ್ಲಿಕ್ಕೆ ಸಾಧ್ಯ ಇದರಲ್ಲಿ ಕೇಸರಿ ಇರ್ಬೋದು ಬಿಳಿ ಇರ್ಬೋದು ಹಸಿರು ಇರ್ಬೋದು ಇದು ಇಂಡಿಯಾ ಫ್ಲಾಗ್ ರಿಫ್ಲೆಕ್ಟ್ ಮಾಡ್ತೈತಿ ಸರ್ ಇನ್ನ ಗ್ರೌಂಡ್ ರಿಪೋರ್ಟ್ ಮಾಡೋ ಸಂದರ್ಭ ಸಾಕಷ್ಟು ಜನ ಮಾತಾಡ್ತಿದ್ರು ನೋಡಿ ಸರ್ ನಮಗೆ ಜೋಶಿರು ಬಿಡಿ ಜೋಶಿಯವರು ನಾವು ಅಪೋಸ್ ಇಲ್ಲ ಆದರೆ ಅವ್ರ ಪಕ್ಷದಾಗ್ಗೆ ನಮ್ಮ ಆಪೋಸಿಟ್ ಇದೆ ಯಾಕೆಂದ್ರೆ ಹಿಂದೂ ಮುಸ್ಲಿಮ ಅಲ್ಲ ಒಟ್ಟಿಗೆ ಬಾಳ್ಕೊಂಡಿದ್ದೀವಿ ಹುಟ್ಟಾಗಿಂದ ನಾವು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಲ್ಲ ನನ್ನ ಮುಸ್ಲಿಮ ನನ್ನ ಹಿಂದೂ ನಾನು ದಲಿತ ನಾನು ಲಿಂಗಾಯತ ಅಂತ ಹೇಳಿ ಇವರು ನಮ್ಮಲ್ಲೇ ಒಂದು ತಂದಿಕ್ಕುವಂಥ ಕೆಲಸ ಮಾಡುವಂಥದ್ದು ನಮ್ಮಲ್ಲೇ ಒಂದು ವೈಮನಸ್ಸು ನಮ್ಮಲ್ಲೇ ಘರ್ಷಣೆ ಬಿಡುವಂಥ ಕೆಲಸವನ್ನ ಮಾಡ್ತಾರೆ ಇದಕ್ಕೆ ನಮಗೆ ಅಪೋಸ್ ಇದೆ ಅದಕ್ಕೆ ನಾವು ಕಾಂಗ್ರೆಸ್ ಕೊಟ್ಟು ಮಾಡ್ತೀವಿ ಅಂತ ಹೇಳ್ತಿದ್ರು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಅದು ಇದು ನೀವು ನೀವು ನನಗೆ ಪ್ರಶ್ನೆ ಕೇಳ್ತಿರೋದು ಜನರು ತಮ್ಮ ಮುಂದೆ ಏನು ಯಾವ ರೀತಿ ರಿಪ್ಲೈ ಕೊಟ್ಟಿದ್ದಾರೆ ಅದು ನೀವು ಮನ್ ನನ್ನ ಮುಂದೆ ಕೇಳ್ತಿರೋದು ಇದು ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಪಕ್ಷ ಯಾವಾಗಲೂ ಚುನಾವಣೆ ಬಂದರೆ ಜಾತಿ ಭೇದ ಭಾವನ ಮಾಡಿ ಧರ್ಮಗಳನ್ನು ನಡುವೆ ಜಗಳ ಹಚ್ಚಿ ಒಂದು ಚುನಾವಣೆಯನ್ನು ಫೇಸ್ ಮಾಡ್ಕೊಂಡು ಇಷ್ಟು ದಿವಸ ಬಂದಿದ್ದಾರೆ ಆದರೆ ಇವಾಗ ಎಲ್ಲ ಮತ ಬಾಂಧವರು ನಮ್ಮ ಹೋಟರ್ಸು ಎಲ್ಲ ಪ್ರಜ್ಞಾವಂತರಾಗಿದ್ದಾರೆ ಈಗಾಗಲೇ ತಮಗೆ ತಿರ್ಗಾ ಕ್ವಶನ್ ಈ ಥರ ಕೇಳ್ತಿದ್ದಾರೆ ಅಂದರೆ ಬಿ ಜೆ ಪಿ ಬನ್ನ ಎಲ್ಲ ಜನರಿಗೂ ಗುರ್ತಾಗಿದೆ ಚುನಾವಣೆ ಬಂದಾಗ ಇವರು ಈ ಥರ ಮಾಡ್ತಾರೆ ಅನ್ನೋದು ಈಗಾಗಲೇ ಆಲ್ಮೋಸ್ಟ್ ಆಲ್ ಜನರಿಗೆ ಕೂಡ ಮಾತಾಡ್ತಿದ್ದಾರೆ ಆದರೆ ಈ ಸಲ ಏನು ಆ ರೀತಿ ಏನು ಎಫೆಕ್ಟ್ ಆಗೋಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ವಾತಾವರಣ ಇದೆ ಜನರು ಭಾಳಷ್ಟು ವಿಶ್ವಾಸನೂ ಕೂಡ ನಮ್ಮ ಪಕ್ಷದ ಮೇಲೆ ಇಟ್ಟಿದ್ದಾರೆ ಅದೇ ರೀತಿ ಆ ಒಂದು ಪಕ್ಷದ ಒಂದು ಫೇಸ್ನಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿದ್ದಂಥ ಸಂತೋಷ್ ಲಾಡ್ ಸಾಹೇಬ್ರು ಪ್ರಸಾದ್ ಅಬ್ಬೆಯವರು ಕುಲಕರ್ಣಿ ಅವರು ಎನ್ ಎಚ್ ರೆಡ್ಡಿ ರೆಡ್ಡಿಯವರು ಇವರೆಲ್ಲರದು ಒಂದು ನಮ್ಮ ಕ್ಷೇತ್ರದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಅಪಾರದ ಕೊಡುಗೆ ಇದೆ ಆ ಒಂದು ಕೊಡುಗೆಯಿಂದ ಆ ಒಂದು ಏನು ಜನರು ಒಂದು ಸೇವೆ ಮಾಡಿದಾರಲ್ಲ ಆ ಸೇವೆನೇ ಈ ಒಂದು ಸಲ ನಮ್ಗೆ ಪಕ್ಷಕ್ಕೊಂದು ಆಶೀರ್ವಾದ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಓಕೆ ಅದ್ರಿಗೆ ನಾವು ರಾಮ ಮಂದಿರ ಕಟ್ಟಿದೀವಿ ಎಲ್ಲ ನಮಗೆ ಓಟ್ ಹಾಕ್ತಾರೆ ನಮ್ಮ ಒಂದು ಪಕ್ಷ ಮಾಡಿದಂಥ ಸಾಧನೆ ಎಷ್ಟೋ ವರ್ಷಗಳಿಂದ ಆಗದಿರಂತ ರಾಮ ಮಂದಿರ ನಾವು ಕಟ್ತೀವಿ ಹೀಗಾಗಿ ರಾಮ ನಮ್ಮ ಕೈ ಹಿಡಿತಾನೆ ರಾಮನ ಹೆಸರು ಜನ ನಮ್ಮ ಕೈ ಹಿಡಿದಾರೆ ಅಂತ ಹೇಳಿ ರಾಮನು ಕೂಡ ರಾಜಕೀಯಕ್ಕೆ ಕಾಲಡಿ ತಂದಾಗಿದೆ ಇದು ವರ್ಕೌಟ್ ಆಗುತ್ತಾ ಸರ್ ನಿಜವಾಗ್ಲೂ ಸರ್ ರಾಮನ್ ಮಂದ ರಾಮ ಮಂದಿರ ಅಂತ ಹೇಳ್ತೀರಿ ರಾಮ ಓನ್ಲಿ ಫಾರ್ ನಾಟ್ ಬಿ ಜೆ ಪಿ ಪರ್ಪಸ್ ರಾಮನ್ ರಾಮ ರಾಮನು ಎಲ್ಲೂ ಹೇಳಿಲ್ಲ ನಮಗೆ ಇಲ್ಲಪ್ಪ ನಾವು ಅಷ್ಟೇ ಬಿ ಜೆ ಪಿ ಅವ್ರ ಪರವಾಗಿ ಇದೀನಿ ಎಲ್ಲರೂ ಅವ್ರವ್ರ ಮನೋಭಾವನೆ ಅವ್ರವ್ರ ಭಕ್ತಿ ಪ್ರಕಾರವಾಗಿ ನಾವು ಈಗ ಯಾವ ಯಾವ ದೇವ್ರಿಗೆ ಅಂತ ಹೇಳಿ ಪಬ್ಲಿಸಿಟಿ ತೊಗೊಂಡು ಸಿಂಪತಿ ತಗೋದಿರಲ್ಲ ಸರ್ ಅದು ನಮ್ಮ ಮನಸ್ಸಲ್ಲಿ ಇರಬೇಕು ನಾ ಯಾವ ದೇವ್ರಿಗೆ ಪೂಜೆ ಮಾಡ್ತೀನಿ ನಾ ಯಾವ ದೇವ್ರಿಗೆ ನಡ್ಕೊತೀನಿ ಅನ್ನೋದು ನನ್ನ ಮನಸ್ಸಿನಲ್ಲಿ ಇರಬೇಕು ನಾವು ಮಂದಿ ಸಂಬಂಧ ತೋರಿಸು ಸಂಬಂಧ ನಾವು ದೇವ್ರಿಗೆ ಭಕ್ತಿ ಪೂಜೆ ಮಾಡಬಾರ್ದು ಅನ್ನೋದು ನನ್ನ ಮನೋಭಾವನೆ ಈಗ ನೀವೇ ಅವರು ಏನು ಹೇಳ್ತಾರ ರಾಮ ನ ರಾಮ ನಾವೇ ಖರೀದಿ ಮಾಡಿದವ್ರಂಗೆ ಅವ್ರು ಮಾತಾಡ್ತಾರ ಅಲ್ಲ ರಾಮ ಎಲ್ಲರಿಗೂ ಒಂದೇ ರಾಮ ಯಾವಾಗಲೂ ಹೇಳಿಲ್ಲ ಜಾತಿ ಮಾಡಬೇಡ್ರಿ ಧರ್ಮ ಮಾಡಬೇಡ್ರಿ ಈ ಒಂದು ಮಾನವ ಧರ್ಮದಲ್ಲಿ ಅಂತಂತಂದ್ರೆ ಎಲ್ಲರೂ ನಾವು ಅಣ್ಣ ತಮ್ಮಂದಿರಾಗಿ ಬದುಕಬೇಕು ಅಣ್ಣ ತಮ್ಮಂದಿರಾಗಿ ಬದುಕಿದ್ರೆ ಮಾತ್ರ ಒಂದು ಸಮಾಜ ಒಂದು ಕ್ಷೇತ್ರ ಒಂದು ಊರು ಒಂದು ಕುಟುಂಬ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಾವು ಬರೀ ಇದೇ ರೀತಿ ನಾವು ರಾಮ ನಮ್ಮವರು ಇವ್ರು ನಮ್ಮವರು ಅಂದ್ಕೊಂತೇ ನಾವು ಜಗಳ ಮಾಡ್ಕೊಂಡೋಗ್ತದೆ ನನ್ನ ಒಂದು ಅನಿಸಿಕೆ ಏನಂದರೆ ಸಬ್ಕ ಮಾಲಿಕ್ ಮಾಲೀಕ ಏಕೆ ನಾವು ಹಿಂದೂಗಳದಿವೆ ಅಂತಂದ್ರೆ ನಮ್ಮ ಈಶ್ವರ ನಮಗೆ ಇದು ನಮಗೆ ಮುಸ್ಲಿಮ್ ಅದಿಯಂದ್ರೆ ಅವ್ರಿಗೆ ಅಲ್ಲಾನೇ ಅವ್ರಿಗೊಂದು ದೇವರು ಕ್ರಿಶ್ಚನ್ ಅದಾರಂದ್ರೆ ಅವ್ರಿಗೆ ಏಸುನೇ ಅವ್ರಿಗೊಂದು ದೇವರು ಇದು ಸಬ್ಕಾ ಕಾ ಮಾಲಿಕ ಏಕೆ ಅವ್ರವ್ರ ಭಕ್ತಿ ಅವ್ರ ರಿಲಿಜನ್ನು ಅವ್ರಿಗೆ ಇಂಪಾರ್ಟೆಂಟ್ ಆದರೆ ನನ್ನ ಒಂದು ಅನಿಸಿಕೆ ಏನಂದರೆ ನಮ್ಮ ಹಿರಿಯರೆಲ್ಲ ಏನು ಹೇಳ್ತಾರೆ ಅಂದರೆ ನಾ ಯಾವ ಧರ್ಮದೊಳಗೆ ಹುಟ್ಟಿರ್ತೀವಲ್ಲ ಆ ಧರ್ಮಕ್ಕೆ ಒಂದು ಗೌರವ ಸಿಗ್ಬೇಕಂದ್ರೆ ಮುಂದಿದ್ದಂಥ ಧರ್ಮಕ್ಕೆ ನಾವು ಗೌರವ ಕೊಟ್ಟಾಗ ಮಾತ್ರ ಆ ಒಂದು ಧರ್ಮಕ್ಕೆ ನಮ್ಗೆ ನಾವು ಹುಟ್ಟಿದಂಥ ಧರ್ಮದಲ್ಲಿ ಗೌರವ ಸಿಗ್ತೈತೆ ಅನ್ನೋದು ನಮ್ಮ ಹಿರಿಯರು ಹೇಳ್ಕೊಂಡು ಬಂದ್ರೆ ಆ ಹಾದಿಯೊಳಗೆ ನಡೆಯುವಂತ ಹುಡುಗ ನಾನು ಸರಿ ನಾ ಜೆ ಡಿ ಎಸ್ ಅವರು ಪ್ರಾದೇಶಿಕ ಪಕ್ಷ ಬದ್ಧ ವೈರಿಗಳ ರೀತಿಯಲ್ಲಿ ಇದ್ರು ಇವಾಗ ಇವರು ಕೂಡ ಮೈತ್ರಿ ಆಗಿ ಅಕಾಡೆ ಕಿಳ್ದಿದ್ದಾರೆ ಇದು ನಿಮ್ಗೆ ಅನುಕೂಲನಾ ಅನನುಕೂಲನ ಸರ್ ಸರ್ ಅದ್ರ ಬಗ್ಗೆ ಹೇಳಬೇಕಂದ್ರೆ ನಮ್ದೊಂದು ಐಡಿಯಾಲಜಿ ಇಟ್ಕೊಂಡು ನಾವು ರಾಜಕಾರಣಿ ಮಾಡಬೇಕು ಕಾಲ ಬಂದಾಗ ಚೇಂಜ್ ಆಗೋದಲ್ಲ ನಿಮ್ದು ಸಿದ್ಧಾಂತವನ್ನ ನಾವು ಯಾವಾಗ್ಲೂ ಕೂಡ ಮರಿಬಾರ್ದು ಇವಾಗ ಇದೇ ಒಂದು ಟೆನ್ ಹತ್ತು ತಿಂಗಳ ಹಿಂದೆ ಇವರೇ ಬೈದಿದಾರಲ್ಲ ಅವ್ರಿಗೆ ಮತ್ತು ಅವಾಗೆಲ್ಲ ಬೈದಾಗ ಅದೆಲ್ಲ ಸುಳ್ಳು ಆಯ್ತಾ ಇವಾಗ ಅವರೇ ಒಂದ ವೇದಿಕೆದಲ್ಲಿ ಕೂಡ ಹೊರಟಿದಾರ ಅಲ್ಲ ಇವಾಗ ಅವರೇ ಒಂದ್ ಕೂಡ ಹೊಂಟಿದಾರ ಇದು ಏನಿದ್ರ ಅರ್ಥ ತಿಳಿಯುವುದು ನಾವು ರಾಜಕಾರಣಿ ಮಾಡ್ಬೇಕಂದ್ರೆ ಒಂದು ಬದ್ಧತೆ ಒಳಗೆ ಮಾಡಬೇಕು ಈಗಾಗ ಟೈಮ್ ಬಂತಂದ್ರೆ ಹೋಗಿ ಕಾಲ್ ಮುಗಿಯೋದು ಟೈಮ್ ಇಲ್ಲ ನಾವು ರಾಜ ಇದ್ದಾಗ ಹೋಗಿ ಅವ್ರಿಗೆ ಬೈಯೋದು ಇದೆಲ್ಲ ಸಿಸ್ಟಮ್ನಲ್ಲಿ ಒಂದಂಗಿಲ್ಲ ಜನ್ರು ಭಾಳ ಶಾನಿದ್ದಾರೆ ಜನರು ಭಾಳ ಇದ್ದಾರೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ರಾಜಕಾರಣಿ ಇದು ಶಾರ್ಟ್ ಟರ್ಮ್ ರಾಜಕಾರಣಿ ಅಲ್ಲ ರಾಜಕಾರಣಿ ಮಾಡ್ತಿದ್ವಿ ಅಂದರೆ ಜನರ ಪರವಾಗಿ ಜನ್ರಿಗೋಸ್ಕರ ನಾವು ರಾಜಕೀಯ ಮಾಡ್ತಿದ್ವಿ ಜನರು ಎಲ್ಲಿ ಮಟ್ಟ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಟೈಮ್ ಬಂದಾಗ ಅವರು ಕೂಡ ನಮ್ಗೆ ತಕ್ಕ ಪಾಠ ಕೂಡ ಕಲಿಸ್ತಾರಂತ ಈ ಸಂದರ್ಭ ಹೇಳ್ತೀನಿ ಸರ್ ನಾವು ನಿನ್ನೆ ಕೋಟೆ ನಿಮ್ಮಿಂದ ದೂರ ಏನಿಲ್ಲ ಬಾಗ್ಲೂಕೋಟೆ ಕಡೆ ಎಲ್ಲ ಬಂದು ಓಡಾಡ್ಕೊಂಡು ಬಂದು ನಿಮ್ಮ ಒಂದು ಗ್ರಾಮೀಣ ಭಾಗಗಳೇನು ಕಡೆ ಹೋದೋ ಈಗಲೂ ಕೂಡ ಯಂಗಸ್ರು ಲೇಡೀಸ್ಗಳು ಚೊಂಬಲ್ಲಿ ನೀರು ತಗೊಂಡು ಟಾಯ್ಲೆಟ್ ಇಲ್ಲ ಅಂತೇಳಿ ರಸ್ತೆಗಳು ಅಥವಾ ಹೊಲದ ಕಡೆ ಹೋಗುವಂಥ ಪರಿಸ್ಥಿತಿನ ನಾವು ಕಣ್ಣಾರೆ ನೋಡೋದು ಸೊ ಇಷ್ಟು ಶೌಚಾಲಯಗಳು ಇಲ್ಲದೇ ಇರೋಷ್ಟು ಇನ್ನೂ ಹಿಂದುಳಿದಿದೆ ಸರ್ ಈ ನಿಮ್ಮ ಪಕ್ಕದ ಜಿಲ್ಲೆ ಆಗಿರ್ಬೋದು ನಿಮ್ಮ ಜಿಲ್ಲೆ ಆಗಿರ್ಬೋದು ಅದೇ ಸರ್ ಅಲ್ಲಿ ಇದ್ದಂತ ರಾಜಕಾರಣಿಗಳು ಕೇಳಬೇಕು ಸರ್ ನೀವು ಬಾ ನೀವು ಬಾಗಲಕೋಟೆ ಜಿಲ್ಲಾ ಅಂತ ಹೇಳ್ತಿದ್ರಿ ಅಲ್ಲಿದ್ದಂಥವ್ರಿಗೆ ಕೇಳಬೇಕು ಅದೇ ಸರ್ ಏನಾಗಿದೆ ನಮ್ಗ ಏನ್ ಮಾಡಬೇಕಂದ್ರೂ ಒಂದು ಇಚ್ಛಾಶಕ್ತಿ ಇರಬೇಕು ನಾವು ಒಂದು ಡೆವಲಪ್ಮೆಂಟ್ ಪರವಾಗಿ ಧ್ವನಿ ಎದ್ಬೇಕು ಅನ್ನೋದು ನಮ್ಗ್ ಕಾನ್ಫಿಡೆನ್ಸ್ ಬೇಕು ಇವೆಲ್ಲ ಮಾಡೋಣ ನಮಗೂ ಒಂದು ದೇವ್ರ ಅವಕಾಶನ ಕೊಡಲಿ ನಮ್ಮ ಕ್ಷೇತ್ರದ ಒಂದು ಜನರು ಒಂದು ಅವಕಾಶನ ಕೊಡಲಿ ಅವೆಲ್ಲ ಸಮಸ್ಯೆ ನಾವು ಕೂಡ ಎಲ್ಲ ಬಗೆಹರಿಸೋಣ ಜನರು ಪರವಾಗಿ ಕೆಲಸ ಮಾಡೋಣ ಸಂದರ್ಭ ಹೇಳಿಕ್ಕಿಷ್ಟ ಜೊತೆಗೆ ಸರ್ ಈಗ ನೀವು ಸಿದ್ದರಾಮಯ್ಯ ಗ್ಯಾರಂಟಿ ನಿಮ್ ಸರ್ಕಾರದ ಗ್ಯಾರಂಟಿ ರಾಹುಲ್ ಗಾಂಧಿ ಅದೆಲ್ಲ ಬಿಟ್ಬೋಣ ಸೊ ಅಸೂಟಿಯವರು ತಮ್ಮದೇ ಆದಂತ ಏನಾದ್ರು ಒಂದು ಪ್ರಣಾಳಿಕೆ ಒಂದು ಐಡಿಯಾಗಳು ಏನಾದರೂ ಧಾರವಾಡ ಕ್ಷೇತ್ರಕ್ಕೆ ಹಾಕೊಂಡಿದ್ರ ಆ ವಿಚಾರಗಳನ್ನ ಜನರ ಮುಂದೆ ಏನಾದ್ರು ಇಡುವಂತ ಪ್ರಯತ್ನ ಮಾಡ್ತಿದ್ರ ಸರ್ ಅದೇ ಹೇಳಿದ್ನಲ್ ಸರ್ ಮೇಜರ್ ಕಳಸಾ ಯೋಜನೆ ಗವರ್ಮೆಂಟ್ ಕಾಲೇಜಸ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಮತ್ತು ಒಳ್ಳೆ ನಮ್ದು ನಲ್ಲಿ ಎಲ್ಲ ಎಕ್ಸ್ಪಾನ್ಷನ್ ಮಾಡಿರ್ಬೋದು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟೀಸ್ ಇರ್ಬೋದು ಈ ಥರ ಎಲ್ಲ ನಾವು ಒಂದು ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಮಾಡಿದರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗ್ತೈತಿ ಈ ಥರ ಒಂದಿಷ್ಟು ಪ್ಲಾನಿಂಗ್ಸ್ ಇದಾವೆ ಅಂತ ಹೇಳ್ತೀನಿ ಓಕೆ ಹ್ಮ್ ಸರ್ ಇನ್ನು ಧಾರವಾಡದಲ್ಲಿ ಕೈಗಾರಿಕೆಗಳ ವಿಚಾರಕ್ಕೆ ಬರೋಣ ಸರ್ ಕೈಗಾರಿಕೆಗಳು ಎಲ್ಲ ಇದೆಯಾ ಇಲ್ಲಿನ ಯುವಕ ಯುವತಿಯರು ಕೆಲಸಗಳನ್ನ ಹುಡುಕಿಕೊಂಡು ಕಂಪ್ನಿಗಳು ಬೇರೆ ಬೇರೆ ಕಡೆ ಹೋಗ್ತಾ ಅಥವಾ ಇಲ್ಲೆಲ್ಲ ಸಫಿಷಿಯೆಂಟ್ ಆಗಿದೆಯಾ ಸರ್ ಇದು ಹುಬ್ಳಿ ಧಾರವಾಡ ಸಿಟಿ ತಕ್ಕಂಗೆ ಡೆವಲಪ್ಮೆಂಟ್ ಆಗಬೇಕಾಗಿದೆ ಇಂಡಸ್ಟ್ರಿಯಲ್ಲಿ ಇರ್ಬೋದು ಐ ಟಿ ಸೆಕ್ಟರ್ನಲ್ಲಿ ಇರ್ಬೋದು ಇನ್ನು ಆ ಮಟ್ಟಕ್ಕೆ ಹೋಗಿಲ್ಲ ಇನ್ನು ಹೋಗಬೇಕಾಗಿದೆ ಮುಂದಿನ ಮಾಡೋ ಎಲ್ಲರೂ ಸೇರಿ ಒಂದು ಡೆವಲಪ್ಮೆಂಟ್ ಮಾಡೋಣ ಆಯಿತು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಇನ್ನು ಸರ್ ನಿಮ್ಮ ಕ್ಷೇತ್ರದಲ್ಲಿ ಒಟ್ಟು ಎಷ್ಟು ಮತದಾರರಿದ್ದಾರೆ ಅನ್ನುವಂಥದ್ದೆಲ್ಲ ಕೂಡ ಮಾಹಿತಿ ತೊಗೊಂಡಿದ್ರ ಸರ್ ಎಷ್ಟು ಮತದಾರ ಇದ್ದಾರೆ ಏನು ಲೆಕ್ಕಾಚಾರದಲ್ಲಿ ತಾವಿದ್ದೀರಿ ಸರ್ ನಿಯರ್ಲಿ ಸೆವೆಂಟೀನ್ ಲ್ಯಾಕ್ಸ್ ನೈಂಟಿ ಒನ್ ತೌಸಂಡ್ ವೋಟರ್ಸು ನಮ್ಮ ಕ್ಷೇತ್ರದಲ್ಲಿದ್ದಾರೆ ಟೋಟಲ್ ಎಂಟು ವಿಧಾನಸಭಾ ಕ್ಷೇತ್ರ ನಮ್ಮ ಪಾರ್ಲಿಮೆಂಟಿಗೆ ಬರ್ತದೆ ಎಷ್ಟು ಕ್ಷೇತ್ರ ಟೋಟಲ್ ನಾಲ್ಕು ಮಂದಿ ನಮ್ಮ ಕಾಂಗ್ರೆಸ್ ಅಂದರೆ ಇದ್ದೀವಿ ನಾಲ್ಕು ಮಂದಿ ಬಿ ಜೆ ಪಿ ಅಂದ್ರೆ ಇದ್ದೀವಿ ಎಲ್ಲರೊಂದು ಶಕ್ತಿ ಕೂಡಿಸಿ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಇಲ್ಲಿ ಬಾವುಟ ಹಾರಿಸ್ತೈತಿ ಒಂದು ಸಹಾಯ ಇದೆ ಎಲ್ಲರೂ ಒಂದು ಆಶೀರ್ವಾದ ಇದೆ ಎಲ್ಲ ನಾಯಕರು ಕೂಡ ಬಹಳ ಉತ್ಸಾಹದಿಂದ ಚುನಾವಣೆಯನ್ನು ಎದುರಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೂ ಕೂಡ ಭರವಸೆ ಇದೆ ಕಾಂಗ್ರೆಸ್ ಪಕ್ಷದ ಬಹುಟನ್ನ ನಾವು ಇಲ್ಲಿ ಹಾರಿಸ್ತೀವಿ ಅನ್ನೋದು ಸರ್ ಈ ಸಲ ಕಾಂಗ್ರೆಸ್ನಲ್ಲಿ ಒಂದು ಅಚ್ಚರಿ ಅಂತಂದ್ರೆ ತುಂಬಾ ಯುವಕರಿಗೆ ಮನೆಯನ್ನ ಹಾಕಲಾಗಿದೆ ಸರ್ ಒಂದು ಯುವ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಸೊ ಹೀಗಾಗಿ ನಿಮ್ಮ ಜೊತೆಗೆ ಇನ್ನು ಸಾಕಷ್ಟು ಜನ ಕ್ಯಾಂಡಿಡೇಟ್ಗಳು ಯುವಕರು ಸೊ ಯುವಕರಿಗೆ ಗುರುತಿಸಿ ಟಿಕೆಟ್ ಕೊಡುವಂಥದ್ದು ಇದೆಯಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಆ ಅದೇ ಸರ್ ಎಲ್ಲರೂ ಹೇಳ್ತಿದ್ದಾರೆ ಯುವಕರೇ ಮುಂದಿನ ಭವಿಷ್ಯ ಈಗಿನ ಯುವಕರೇ ಮುಂದಿನ ಭವಿಷ್ಯ ಆ ಒಂದು ಉದ್ದೇಶದಿಂದ ನಮ್ಮ ಪಕ್ಷ ಈ ಸಲ ಒಂದು ಯುವಕರಿಗೆ ಒಂದು ಅವಕಾಶವನ್ನು ಎಲ್ಲ ಕಡೆ ಮಾಡಿಕೊಟ್ಟಿದೆ ಆದರೂ ಹೆಚ್ಪೆಷಲಿ ನನ್ಗೆ ಏನಂತಂದ್ರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಮ್ಮ ಫ್ಯಾಮಿಲಿ ಬ್ಯಾಕ್ ನಲ್ಲಿ ನಾನೇ ಫಸ್ಟ್ ಪರ್ಸನ್ ಟು ಎಂಟರ್ ಫಾರ್ ದಿಸ್ ಪಾಲ್ಟಿಕ್ಸ್ ನಮ್ಮ ಮನೇಲಿ ಕೂಡ ಯಾರೂ ನಲ್ಲಿ ಇರಲಿಲ್ಲ ನನಗೊಂದು ಖುಷಿ ಏನಂದರೆ ನನ್ನಂಥ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಪಕ್ಷ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಅಲ್ಲ ಅದಕ್ಕೆ ನಾವು ಯಾವಾಗಲೂ ಆಗಿರ್ಬೇಕು ನಮ್ಮ ಲೀಡರ್ಸಿಗೆ ನಾವು ನೆನೆಸ್ಬೇಕು ಅನ್ನೋದೊಂದು ನನ್ನೊಂದು ಮಾತು ಓಕೆ ಸರ್ ಯಾರು ಈಗ ಜನಗಳು ಹೇಳೋದು ಅಷ್ಟೇ ಯಾರೇ ಆಗಲಿ ಹಸುಟಿಯವರಾಗಲಿ ಅಥವಾ ಜೋಶಿಯವರಾಗ್ಲಿ ಮತ್ತೊಬ್ಬರಾಗ್ಲಿ ಚುನಾವಣೆ ಬಂದಾಗ ಹೇಳ್ತೀವಿ ನಿಮ್ಮ ಕಷ್ಟಕ್ಕೆ ಬರ್ತೀವಿ ನಿಮ್ಮನ್ನು ಸ್ಪಂದಿಸ್ತೀವಿ ನಿಮ್ಮನ್ನು ಭೇಟಿ ಮಾಡ್ತೀವಿ ಅಂತ ಹೇಳ್ತಾರೆ ಎದ್ಮೇಲೆ ಯಾರು ಬರೋದೇ ಇಲ್ಲ ಸರ್ ಹತ್ತಾರೆ ಸೊ ಅಂಥವ್ರಿಗೆ ಏನು ಭರವಸೆ ಕೊಡ್ತೀರ ಅಸೂಟಿಯವರು ಇಲ್ಲ ನೀವು ಆ ಥರ ಮೆಂಟಾಲಿಟಿ ಇದ್ದವ್ರಿಗೆ ವಿ ಕಾಂಟ್ ಚೇಂಜ್ ಎನಿಥಿಂಗ್ ಒಂದು ಅವಕಾಶನ ಕೊಡಬೇಕು ಅವಕಾಶ ಕೊಟ್ಟ ಮೇಲೆ ಅದು ಆಗಲಿಲ್ಲ ಅಂದ್ರೆ ಅಗೇನ್ ಫೈ ಫೈವ್ ಇಯರ್ಸ್ ಆದ್ಮೇಲೆ ನಾವು ತಿರ್ಗಿ ಅವ್ರ ಮನೆಗೆ ಹೋಗಬೇಕು ಅವಾಗ ದೇರ್ ಇಸ್ ದೇರ್ ನೀವು ಜನರಿಗೆ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇವಾಗ ಒಂದು ಸೇವೆ ಮಾಡ್ಬೇಕು ಜನರ ಒಂದು ನಾವು ಈಸಿಲಿ ಅವೈಲೇಬಲ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ರಾಜಕಾರಣಿ ಫೀಲ್ಡ್ ನಲ್ಲಿ ಬಂದಿದ್ದೀವಿ ಒಂದ್ ಏನೋ ನಮ್ಗೂ ಅವ್ರ ಕೂಡ ಇರಬೇಕು ಅವ್ರ ಕಷ್ಟದಲ್ಲಿ ನಾವು ಭಾಗಿಯಾಗಬೇಕು ಅವ್ರ ನಮ್ ಕಷ್ಟದಲ್ಲಿ ಭಾಗಿಯಾಗಬೇಕು ನಮ್ ಖುಷಿಯಲ್ಲಿ ಅವ್ರ ಇರ್ಬೇಕು ಅವ್ರ ಖುಷಿಯಲ್ಲಿ ನಾವ್ ಇರಬೇಕು ಒಂದು ಒಳ್ಳೆ ಸಮಾಜನ ಕಟ್ಟಬೇಕನ್ನೋ ಉದ್ದೇಶದಿಂದ ಈ ಒಂದು ರಾಜಕೀಯ ರಾಜಕಾರಣಿ ಬಂದಿದ್ದು ಅಂತ ಹೇಳ್ತೀನಿ ಸರ ಇದರ ಜೊತೆಗೆ ಈಗ ಸಂತೋಷ್ ಲಾಡೋರ್ ನಾವು ಮಾತಾಡೋ ಸಂದರ್ಭದಲ್ಲಿ ಸಂತೋಷ್ ಲಾಡೋರ್ ಬಗ್ಗೆ ಒಳ್ಳೆ ಒಪಿನಿಯನ್ನ ಜನ ಹೇಳ್ತಾರೆ ತುಂಬ ಕಷ್ಟಕ್ಕೆ ಸ್ಪಂದಿಸ್ತಾರೆ ಎಲ್ಲ ರೀತಿ ಹೆಲ್ಪ್ ಮಾಡಿದ್ದಾರೆ ಎನ್ನುವಂಥದ್ದು ಸಂತೋಷ್ ಲಾಡೋರು ಯಾರ್ಯಾರಿಗೆ ಜೊತೆ ಅವ್ರನ್ನ ಕರ್ಕೊಂಡು ಹೋಗಿದ್ರು ಅವ್ರಿಗೆಲ್ಲರೂ ಒಳ್ಳೆ ರಾಜಕೀಯ ಭವಿಷ್ಯ ಸಿಕ್ಕಿದೆ ಸೊ ಈ ಬಗ್ಗೆ ತಾವೇನು ಹೇಳ್ತಿರ್ತದೆ ನಿಮ್ಮ ಬೆನ್ನೆಲುಬಾಗಿ ಈಗ ನಿಂತಿದ್ದ ಸಂತೋಷ್ ಲಾಡೋರು ಹಂಡ್ರೆಡ್ ಪರ್ಸೆಂಟು ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ ಶ್ರೀ ಸಂತೋಷ್ ಲಾಡ್ ಸಾಹೇಬರು ನಾವು ಅವ್ರಿಗೆ ಪ್ರೀತಿಯಿಂದ ದಾದಾ ಅಂತ ಕರಿತೀವಿ ಬಹಳ ಒಂದು ಉತ್ಸಾಹದಿಂದ ಈ ಒಂದು ಚುನಾವಣೆಯಲ್ಲಿ ನನ್ನ ಬೆನ್ನೆಲ್ಬಾಗಿ ನಿಂತು ಈ ಒಂದು ಚುನಾವಣೆಯನ್ನು ಸಪೋರ್ಟ್ ಭಾಳ ಉತ್ಸಾಹದಿಂದ ಮಾಡಿಕೊಡ್ತಿದ್ದಾರೆ ಭಾಳ ಒಂದು ಖುಷಿ ತರುವಂಥ ಸರ್ತಿ ಅದೇ ರೀತಿ ಎಲ್ಲರೂ ಏನು ವಿನಯನ ಕುಲಕರ್ಣಿಯವರಾಗಿರ್ಬೋದು ಪ್ರಸಾದ್ ಅಬ್ಬೆ ಆಗಿರ್ಬೋದು ಎನ್ ಎಚ್ ಕೋಣರೆಡ್ಡಿ ಆಗಿರ್ಬೋದು ಎಲ್ಲರೂ ಒಂದು ಭಾಳ ಉತ್ಸಾಹದಿಂದ ಚುನಾವಣೆ ಫೇಸ್ ಮಾಡ್ತಿದ್ವಿ ನಮ್ಮ ಅನಿಲ್ ಕುಮಾರ್ ಪಾಟೀಲ್ರ ಗ್ರಾಮೀಣ ಜಿಲ್ಲಾ ಅಧ್ಯಕ್ಷರು ಅಲ್ತಾಫಳ್ಳೂರವರು ಸಿಟಿಯ ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ನನ್ನ ಗುಡಾಗಿದ್ದಾರೆ ಧೈರ್ಯ ಕೊಡ್ತಿದ್ದಾರೆ ನೀ ಏನು ಹೋದಿರೋಕೆ ಹೋಗ್ಬೇಡ ಇಚ್ಛು ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ತೀವಿ ನೀವು ಧೈರ್ಯ ಇಂದ್ರೆ ಇರು ಅಂತ ಹೇಳೋರೆಲ್ಲ ಪ್ರೋತ್ಸಾಹ ಭಾಳ ಕೊಡ್ತಿದಾರ ಜನರು ಕೂಡ ಅಷ್ಟೇ ಸ್ಪಂದನೆ ಇದೆ ಈ ಕ್ಷೇತ್ರದಲ್ಲಿ ಹೇಳ್ತೀನಿ ಓಕೆ ಸರ್ ಇನ್ನು ಕ್ಷೇತ್ರದಲ್ಲಿ ತುಂಬ ದೊಡ್ಡ ಕ್ಷೇತ್ರ ಹೀಗಾಗಿ ಎಲ್ಲ ಮನೆಗಳಿಗೂ ತಾವು ಭೇಟಿ ಕೊಡೋಕ್ಕಾಗೋದಿಲ್ಲ ಸೊ ಎಲ್ಲ ಕ್ಯಾಂಡಿಡೇಟು ಮನೆ ಸಿಟು ನಮ್ಮ ಮನೆಗೆ ಬರಲೇ ಇಲ್ಲ ಅನ್ನುವಂಥದ್ದು ಇರುತ್ತೆ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಇಲ್ಲ ಸರ್ ಇದೊಂದು ನಾವು ಫೇಸ್ ನಾವು ಕ್ಯಾಂಡಿಡೇಟ್ ಆಗಿದ್ದು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಇಲ್ಲಿದ್ದಂತ ಪ್ರತಿಯೊಬ್ಬರು ಕಾರ್ಯಕರ್ತರು ಅವೇ ವಿನೋದ್ ಅಸೂಟಿ ಅವರೇ ಕಾರ್ಯಕರ್ತರು ಹೌದು ನಮ್ಮ ಪಕ್ಷ ಆ ರೀತಿ ಅಧಿಕಾರವನ್ನು ಕೊಟ್ಟಿದೆ ಪ್ರತಿಯೊಂದು ನಮ್ಮಲ್ಲಿ ಇದ್ದಂಥ ಗ್ರಾಮ ಪಂಚಾಯತಿ ಮೆಂಬರು ಜಡ್ ಪಿ ಎಕ್ಸ್ ಜಡ್ ಪಿ ಮೆಂಬರ್ ಎಕ್ಸ್ ಟಿ ಪಿ ಮೆಂಬರು ಪುರಸಭೆ ಮೆಂಬರು ಒಳ್ಳೆ ಕಾರ್ಪೋರೇಟರ್ಸ್ ಇವರೆಲ್ಲರೂ ವಿನೋದ್ ಅಸೂಟಿ ಇವರೆಲ್ಲರೂ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎಲ್ಲರೂ ಕೂಡ ಈಗಾಗಲೇ ಕೆಲಸವನ್ನು ಪ್ರಾರಂಭಿಸಿದ್ದಾರೆ ಅಂತ ಹೇಳ್ತೀನಿ ಸರ್ ಈಗ ಸರ್ವೆ ರಿಪೋರ್ಟ್ಗಳು ಈಗ ಆಲ್ರೆಡಿ ಸಾಕಷ್ಟು ಬಂದಿದೆ ಇನ್ನೂ ಮುಂದೆ ಬರ್ತವೆ ಕೆಲವು ಕ್ಯಾಂಡಿಡೇಟ್ಗಳನ್ನ ಒಂದು ಆತ್ಮವಿಶ್ವಾಸ ಬರುತ್ತೆ ಕೆಲವರು ಆತ್ಮವಿಶ್ವಾಸನ ಕುಗ್ಸುವಂಥ ರಿಸಲ್ಟ್ ಬರುತ್ತೆ ಈ ಸರ್ವೆ ರಿಪೋರ್ಟ್ಗಳ ಬಗ್ಗೆ ತಾವೇನಂತ ಸರ್ವೆ ರಿಪೋರ್ಟ್ಸು ಒಂದು ಸಂ ಪರ್ಸೆಂಟ್ ಕರೆಕ್ಟ್ ಇರ್ಬೋದು ಸಂ ಪರ್ಸೆಂಟ್ ರಾಂಗ್ ಇರ್ಬೋದು ಇದೆಲ್ಲ ಡಿಸೈಡ್ ಮಾಡೋರೇ ನಮ್ಮ ಹೋಟರ್ಸ್ ಇದೆಲ್ಲ ಇರೋದು ಸರ್ವೆ ರಿಪೋರ್ಟ್ರಸು ಇವು ಅದೆಲ್ಲ ಇರೋದು ನಮ್ಮ ಹೋಟ್ರಲ್ಸ್ ಕಡೆಗೆ ನೀವು ಸರ್ವೆ ಮಾಡಕ್ಕೆ ಹೋದರೆ ಒಂದು ಟೆನ್ ಪರ್ಸ್ ಒಂದು ಬೂತಿಗೆ ಫಾರ್ ಎಕ್ಸಾಂಪಲ್ ಥೌಸಂಡ್ ಓಟ್ರಸ್ ಇದ್ದರೆ ನೀವು ಅಲ್ಲಿ ರೀಚ್ ಆಗೋದು ಓನ್ಲಿ ಟ್ವೆ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ರೀಚ್ ಆಗಿ ನೀವೊಂದು ಪ್ರಿಡಿಕ್ಟ್ ಮಾಡ್ಬೋದು ಅಷ್ಟೇ ಈ ಥರ ಇದೆ ಈ ಥರ ಇಲ್ಲ ಅಂಥೇಳಿ ಆದರೆ ಟೋಟಲ್ ಓವರ್ ಆಲ್ ನೀವು ಚ ಒಂದು ಯೋಚನೆ ಮಾಡಿ ಇದು ಮಾಡಿದರೆ ಓವರ್ ಆಲ್ ಪವರ್ ಇರೋದೇ ಹೋಟ್ರಸ್ ಕಡೆ ಹೋಟ್ರಸ್ ವಿಲ್ ಬಿ ಡಿಸೈಡ್ ಓಕೆ ಸರ್ ಈಗ ನಿಮ್ಮ ವಿಶ್ವಾಸ ಸರ್ ಈಗ ಇಪ್ಪತ್ತೆಂಟು ಸೀಟ್ಗಳಲ್ಲಿ ನಿಮ್ಮ ವಿಶ್ವಾಸ ನಿಮ್ಮ ಕ್ಷೇತ್ರದ ಜೊತೆಗೆ ಇತರ ಕ್ಷೇತ್ರಗಳ ಬಗ್ಗೆ ಎಷ್ಟು ಸೀಟ್ ಗೆಲ್ಬಹುದು ಅಂತ ವಿಶ್ವಾಸದಲ್ಲಿ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ಪ್ಲಸ್ ಅಂತೂ ನಾವು ಗೆಲ್ತೀವಿ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ಪ್ಲಸ್ ಗೆಲ್ತೀವಿ ಅನ್ನೋದು ನನ್ನ ವಿಶ್ವಾಸ ಇದೆ ಮತ್ತು ಜನರು ಕೂಡ ಆ ರೀತಿ ಆಶೀರ್ವಾದವನ್ನು ಕೂಡ ನಮ್ಮ ಪಕ್ಷದ ಮೇಲೆ ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರಿ ನಾನು ನಿಮ್ಮ ಪರವಾಗಿ ಸ್ಟಾರ್ ಕ್ಯಾಂಪೇನರ್ ಅಂತೇಳಿ ಅವರು ಡಿ ಕೆ ಶಿವಕುಮಾರ್ ಆಗಿರೋದು ಯಾರು ಮುಂದೆ ಬರ್ಬೋದು ಸರ್ ಎಲ್ಲೆಲ್ಲಿ ಪ್ರಚಾರ ಇವಾಗ ಫಸ್ಟ್ ಫೇಸ್ ಇಲೆಕ್ಷನ್ ಟ್ವೆಂಟಿ ಸಿಕ್ಸ್ ಆದಮೇಲೆ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಆಮೇಲೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಿರ್ಬೋದು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಇವರು ಅಲ್ಲಿ ಅವರು ನಾರ್ತ್ ಸೈಡ್ ಯಾವ ರೀತಿ ಅವ್ರದ್ದು ಟೆಂಟಿಟಿವ್ ಡೇಟ್ಸು ಡೇಟ್ಸ್ ಫ್ರೀ ಇದ್ದಾವೆ ನೋಡ್ಕೊಂಡು ಕೂಡ ಡೇಟನ್ನು ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದು ಪ್ರಚಾರವನ್ನು ಕೂಡ ನಮ್ಮ ಪರವಾಗಿ ಮಾಡ್ತೀವಿ ಅಂತೇಳಿ ಕೂಡ ಈಗಾಗಲೇ ಹೇಳಿದ್ದಾರೆ ಡೇಟ್ಸ್ ಅಷ್ಟೇ ಫೈನಲೈಸ್ ಆಗಬೇಕು ಓಕೆ ಸರ್ ನಮ್ಮ ಜನ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಅಂದರೆ ಯಾವುದೇ ಪಕ್ಷ ಆಗಲಿ ನಿಮ್ಮ ಪಕ್ಷ ಇರಲಿ ಅಥವಾ ಬಿ ಜೆ ಪಿ ಪಕ್ಷ ಇರಲಿ ನಮಗೆ ನಮ್ಮ ಸಂಸದರಂತ ಆಯ್ಕೆಯಾಗಿ ಹೋದವರು ಅಲ್ಲಿ ನಮ್ಮ ಸಮಸ್ಯೆಗಳನ್ನ ಸಮಸ್ಯೆಗಳನ್ನು ಮೇಜ್ಕೊಟ್ಟಿ ಪಾರ್ಲಿಮೆಂಟ್ನಲ್ಲಿ ಮಾತಾಡುವಂಥ ಕೆಪಾಸಿಟಿ ಇರಬೇಕು ಅನ್ನೋಂಥದ್ದು ನಿರೀಕ್ಷೆ ಮಾಡ್ತಾರೆ ಯಾಕೆಂದರೆ ಹಿಂದೆಲ್ಲ ಏನಾಗಿದೆ ಈಗ ಏನಾಗ್ತಿದೆ ಅಂತ ನಿಮ್ಗೆ ಗೊತ್ತಿದೆ ಸೊ ಅದಕ್ಕೆ ತಾವೇನು ವಿಶ್ವಾಸ ಕೊಡ್ತೀರಾ ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಇವಾಗ ಅದನ್ನೇ ಹೇಳಿದ್ನಲ್ಲ ಸರ್ ಈಗ ಇವಾಗ ಜನರು ನನಗೆ ಆಶೀರ್ವಾದ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸೇವೆ ಮಾಡ್ಲಿಕ್ಕೆ ಬಂದಿದ್ವಿ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ನವಲೋನ್ ಕ್ಷೇತ್ರದಲ್ಲಿ ಸೋದ್ರೂ ಕೂಡ ನಾ ಅವ್ರ ಮಧ್ಯೆ ಇದ್ದೇ ಬೆಳೆದೆ ಅವ್ರ ಕಷ್ಟದಲ್ಲಿ ಹಾಗೆ ನಾನು ಈ ಮಟ್ಟಕ್ಕೆ ಬೆಳ್ದಿದ್ದು ಇವಾಗ ನೀವು ಯಾವಾಗಲೂ ಕೆಲಸ ಮಾಡಲಿಲ್ಲ ಅಂತಂದರೆ ನಿಮ್ಗೆ ಯಾರನ್ನೂ ಗುರ್ಸೋದಿಲ್ಲ ನಮ್ದೊಂದು ಈ ಒಂದು ಮೆಂಟಾಲಿಟಿ ನೀವು ಅವ್ರಿಗೆ ಕಷ್ಟದಲ್ಲಿ ಆದರೆ ಮಾತ್ರ ಜನರು ನಿಮ್ಗೆ ಬೆಳೆಸ್ಲಿಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕ್ಷೇತ್ರ ಜನರು ನನಗೆ ಆಶೀರ್ವಾದ ಮಾಡಿದ ಖರೆ ಅಂದರೆ ಪಕ್ಷಕ್ಕೆ ಆಶೀರ್ವಾದ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕಷ್ಟದಲ್ಲಿ ನಾವು ಭಾಗಿಯಾಗಿ ಅದು ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ಪಕ್ಷದ ಹಿರಿಯ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಅವ್ರ ಕಷ್ಟದಲ್ಲಿ ನಾವು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕೊನೆಯ ಪ್ರಶ್ನೆ ಸರ್ ವಿನೋದ್ ಅಸೂಟಿಯವರು ರಾಜಕಾರಣಕ್ಕೆ ಬರೋದಕ್ಕೆ ಏನು ಸ್ಫೂರ್ತಿ ತಮಗೆ ಆಗಿರುವಂಥ ರಾಜಕಾರಣಿಯರು ಸರ್ ಇಲ್ಲಿ ನನ್ಗೆ ನನಗೆ ಮೇನ್ ಮೋಟೋ ಇರೋದು ನನ್ನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಒಂದು ಏನು ಐಡಿಯಾಲಜಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಒಂದೇ ಸಮಾಜಕ್ಕೆ ಸೀಮಿತ ಆದಂಥ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷ ಸರ್ವಧರ್ಮ ಪಕ್ಷ ಎಲ್ಲರನ್ನೂ ಒಗ್ಗೂಡ್ಸ್ಕೊಂಡು ಹೋಗೋದು ಏಕೈಕ ಪಕ್ಷ ಯಾವುದು ಈ ಜಗತ್ತಿನಲ್ಲಿ ಐತಂದ್ರ ಅದನ್ನ ಕಾಂಗ್ರೆಸ್ ಪಕ್ಷ ಒಂದು ಅಭಿಮಾನಿ ಆಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀನಿ ರಾಜಕಾರಣಿ ನಮ್ಮ ಪಕ್ಷದ ಎಲ್ಲಾ ಲೀಡರ್ಸು ನನ್ನ ಇದಾರೆ ಒಬ್ಬರಿಗೆ ಒಬ್ಬರೇ ಅಂತಲ್ಲ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತ ಎಲ್ಲ ನಾಯಕರು ಒಂದು ಈ ಒಂದು ಐಡಿಯಾಲಜಿ ಒಪ್ಕೊಂಡೇ ನಮ್ಮ ಪಕ್ಷದಲ್ಲಿದ್ದಾರೆ ಆ ಉದ್ದೇಶದಿಂದ ಎಲ್ಲರೂ ನಮ್ಮ ನಾಯಕರೇ ಎಲ್ಲರೂ ಅಭಿಮಾನಿನ ಕೊನೆಯದಾಗಿ ಸರ್ ಧಾರವಾಡ ಕ್ಷೇತ್ರದ ಜನತೆ ನಿಮ್ಗೆ ಆಶೀರ್ವಾದ ಮಾಡೋಕ್ಕೆ ಇಡೀ ರಾಜ್ಯದ ಜನತೆ ನಿಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಕ್ಕೆ ತಾವೇನು ಮನವಿ ಮಾಡ್ಕೊಂತೀವಿ ಈ ಒಂದು ತಮ್ಮ ಮಾಧ್ಯಮ ಮುಖಾಂತ್ರ ನಮ್ಮ ಇಡೀ ರಾಜ್ಯದ ಮತದಾರರಿಗೆ ಮತ್ತು ನಮ್ಮ ಕ್ಷೇತ್ರದ ಮತದಾರರಿಗೆ ತಮ್ಮ ಅಮೂಲ್ಯವಾದ ಮತನ ಹಾಕೋ ಮುಖ ನಮ್ಮ ಪಕ್ಷಕ್ಕೆ ಹಾಕೋ ಮುಖಾಂತರ ತಾವೆಲ್ಲರೂ ಆಶೀರ್ವಾದ ಮಾಡಿರಿ ಸದಾಕಾಲ ನಿಮ್ಮ ಕಷ್ಟದಲ್ಲಿ ನಮ್ಮ ಎಲ್ಲ ನಮ್ಮ ಪಕ್ಷದ ಎಲ್ಲ ನಾಯಕರು ನಿಮ್ಮ ಕೂಡ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ತುಂಬ ಬಿಜಿ ಶೆಡ್ಯೂಲಲ್ಲೂ ನಮಗೆ ಒಂದು ಅವಕಾಶ ಮಾಡಿಕೊಟ್ರೆ ಧನ್ಯವಾದ ಒಳ್ಳೇದಾಗಲಿ ಯುವಕರು ತುಂಬ ಒಂದಷ್ಟು ಆಸೆಗಳು ಒಂದಷ್ಟು ವಿಷನ್ನ ಇಟ್ಕೊಂಡಿದ್ದೀರಿ ನಿಮ್ಮ ಒಂದು ವಿಷನ್ಗೆ ಜನರು ಕೂಡ ಸಹಕಾರ ಕೊಟ್ಟು ಮೊದಲ ಬಾರಿಗೆ ನೀವು ಪಾರ್ಲಿಮೆಂಟ್ ಮೆಟ್ಟಿಲನ್ನು ಆಗಲಿ ಅಂತೇಳಿ ಕರ್ನಾಟಕ ಜನತೆ ಪರವಾಗಿ ನನ್ನ ನಮ್ಮ ಚಾನಲ್ನ ಪರವಾಗಿ ತಮಗೆ ಶುಭಾಶಯ ಕೊಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ವೀಕ್ಷಕರೇ ಇದು ಕಾಂಗ್ರೆಸ್ನ ಧಾರವಾಡ ಕ್ಷೇತ್ರದ ಅಭ್ಯರ್ಥಿ ಆದಂತ ವಿನೋದ್ ಅಸುಟಿ ಅವರು ಏನೆಲ್ಲ ವಿಜನ್ಸ್ ಅನ್ನ ಇಟ್ಕೊಂಡಿದ್ದಾರೆ ಜೊತೆಗೆ ಗೆದ್ದು ಆರಿಸಿ ಬಂದ್ರೆ ಜನರು ಏನು ವಿಶ್ವಾಸವನ್ನ ಇಟ್ಕೊಂಡಿದ್ರಲ್ಲ ಆ ವಿಶ್ವಾಸಕ್ಕೆ ತಕ್ಕನಾಗಿ ಕೆಲಸವನ್ನು ಮಾಡ್ತೀನಿ ನನ್ನ ಕನಸಿನ ಧಾರವಾಡ ಹುಬ್ಬಳ್ಳಿ ಕ್ಷೇತ್ರದ ಒಂದಷ್ಟು ಯೋಜನೆಗಳಿದೆ ಅದರಲ್ಲೂ ಕೂಡ ಕಳಸಾ ಬಂಡೂರಿ ಅಂತ ಯೋಜನೆಯನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ತೀನಿ ಜೊತೆಗೆ ಯುವಕರಿಗೆ ಏನು ಕೆಲಸದ ಒಂದು ಆದ್ಯತೆ ಇದೆಯಲ್ಲ ಅದಕ್ಕೆ ನಾನು ಹೆಚ್ಚಿನ ಪ್ರಿಯಾರಿಟಿಯನ್ನ ಕೊಡ್ತೇನೆ ಅನ್ನುವಂಥ ಮಾತುಗಳು ಹೇಳಿದ್ದಾರೆ ಸೊ ಜೊತೆಗೆ ಮುಂಬರುವಂತ ದಿನಗಳಲ್ಲಿ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಎ ಐ ಸಿ ಸಿ ನಾಯಕರೆಲ್ಲರೂ ಕೂಡ ಒಂದು ಪ್ರಚಾರಕ್ಕೂ ಕೂಡ ಬರ್ತಾರೆ ಹುಬ್ಳಿ ಧಾರವಾಡದ ಜನತೆ ಈ ಬಾರಿ ಬದಲಾವಣೆಯನ್ನು ಬಯಸಿದ್ದಾರೆ ನಮ್ಮಂಥ ಯುವಕರಿಗೆ ಬಡವರ ಪರವಾದಂಥ ಒಂದು ಪಕ್ಷ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಸೊ ಅವರ ನಂಬಿಕೆ ಎಲ್ಲವೂ ಕೂಡ ನಿಜ ಆಗಲಿ ಅಂತ ಅವ್ರು ಕೂಡ ನಾವು ಆಲ್ ದ ಬೆಸ್ಟ್ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಶಿವಪ್ರಸಾದ್ ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ನ್ಯಾಷನಲ್ ಟಿವಿ